ಹಲೋ ಎವ್ರಿ ವೆಲ್ಕಮ್ ಟು ಐಡಿಯಾಸ್ ಫೋರಮ್ ನನ್ನ ಹೆಸರು ಶ್ವೇತಾ ಬಬ್ಲಿ ಈ ವಿಡಿಯೋದಲ್ಲಿ ನಾವು ಎಂಟನೇ ತರಗತಿ ಎನ್ ಸಿ ಆರ್ ಟಿ ಇತಿಹಾಸದ ಎಂಟನೇ ಅಧ್ಯಾಯವನ್ನು ಕಲೀತಾ ಇದ್ದೀವಿ ದಟ್ ಈಸ್ ಸ್ಥಳೀಯರನ್ನು ನಾಗರಿಕಗೊಳಿಸುವುದು ಮತ್ತು ರಾಷ್ಟ್ರವನ್ನು ಶೈಕ್ಷಣೀಕರಣಗೊಳಿಸುವುದು ಅನ್ನುವಂಥ ಒಂದು ಚಾಪ್ಟರ್ ಅಂದರೆ ಇನ್ ಶಾರ್ಟ್ ನಾವೇನು ಮಾಡ್ತಾ ಇದ್ದೀವಿ ಅಂದರೆ ಇಲ್ಲಿ ಬ್ರಿಟಿಷರು ತಂದಂತಹ ಶೈಕ್ಷಣಿಕ ಬದಲಾವಣೆಗಳ ಬಗ್ಗೆ ನಾವೇನು ಮಾಡ್ತೀವಿ ಈ ಒಂದು ಚಾಪ್ಟರಲ್ಲಿ ಕಲಿತೀವಿ ಓಕೆನಾ ಸೊ ವೆಲ್ ಗೈಸ್ ಅದಕ್ಕಿಂತ ಮುಂಚೆ ಇದುವರೆಗೂ ಯಾರಾದರೂ ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗಿಲ್ಲ ಅಂದರೆ ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರೋ ಲಿಂಕನ್ನು ಬಳಸಿಕೊಂಡು ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ಗೆ ಜಾಯ್ನ್ ಆಗ್ಬೋದು ಇನ್ನು ಐಡಿಯಾಸ್ ಫೋರಂ ವತಿಯಿಂದ ನಾವು ಸಾಕಷ್ಟು ಕೋರ್ಸ್ಗಳನ್ನು ಈಗಾಗಲೇ ಲಾಂಚ್ ಮಾಡಿರುವಂಥದ್ದು ಫಾರ್ ಎಕ್ಸಾಂಪಲ್ ಪ್ರತಿಯೊಂದು ಎನ್ ಸಿ ಆರ್ ಟಿ ವಿಡಿಯೋಗಳು ನಿಮಗಿಲ್ಲಿ ಸಿಗುತ್ತೆ ಎಲ್ಲ ಡಿ ಎಸ್ ಸಿ ಆರ್ ಟಿ ವಿಡಿಯೋಗಳು ನಿಮಗೆಲೇ ಸಿಗುತ್ತೆ ಎಲ್ಲ ತಮಿಳುನಾಡು ರಾಜ್ಯದ ಪಠ್ಯಪುಸ್ತಕದ ವಿಡಿಯೋಗಳು ಜಿ ಕೆ ಟ್ರಿಕ್ಸ್ ವಿಡಿಯೋಗಳು ಸಾವಿರಕ್ಕೂ ಅಧಿಕ ಪ್ರಶ್ನೆ ಪತ್ರಿಕೆಗಳ ಚರ್ಚೆ ಮೆಂಟಲ್ ಅಬಿಲಿಟಿ ವೀಡಿಯೋಸ್ಗಳು ಇನ್ನು ಮುಂದೆ ಕೂಡ ನಾವು ಅನೇಕ ಕೋರ್ಸ್ಗಳನ್ನು ಲಾಂಚ್ ಮಾಡುವಂಥದ್ದು ಸೊ ಇದೆಲ್ಲವನ್ನು ನೀವೇನು ಮಾಡ್ಬೋದು ಇಲ್ಲಿ ಪ್ಲೇ ಲಿಸ್ಟಿಗೆ ಹೋದರೆ ಪ್ರತಿಯೊಂದರ ಲಿಂಕ್ ಕೂಡ ನಿಮಗಿಲ್ಲಿ ದೊರೆಯುವಂಥದ್ದು ಯು ಕ್ಯಾನ್ ಗೋ ಆ್ಯಂಡ್ ವಾಚ್ ಫ್ರಮ್ ದೇರ್ ಓಕೆ ಸೊ ವೆಲ್ ಗೈಸ್ ನೌ ವಿಲ್ ಸ್ಟಾರ್ಟ್ ವಿತ್ ಅ ಚಾಪ್ಟರ್ ದಟ್ ಈಸ್ ಸಿವಿಲೈಸಿಂಗ್ ದ ನೇಟಿವ್ ಆ್ಯಂಡ್ ಎಜುಕೇಟಿಂಗ್ ದ ನೇಷನ್ ಅಂದರೆ ಸ್ಥಳೀಯರನ್ನು ನಾಗರಿಕರನ್ನಾಗಿಸುವುದು ಮತ್ತು ದೇಶವನ್ನು ಶೈಕ್ಷಣಿಕವನ್ನಾಗಿಸುವುದು ಅನ್ನೋಂಥ ಒಂದು ಚಾಪ್ಟರ ಸೊ ಯಾಕೆ ಈ ರೀತಿ ಬಂತು ಅವರಿಗೆ ತಾಟ ಅಂತ ನಾವು ನೋಡೋದಾದರೆ ಬ್ರಿಟಿಷರ್ ತಲೆಯಲ್ಲಿ ಏನಿತ್ತು ಅಂತಂದರೆ ಈ ಒಂದು ಟೆರಿಟರೀಸನ್ನು ಎಕ್ವೈರ್ ಮಾಡ್ಕೊಳ್ಳೋದು ಅಂತಂದರೆ ನಮ್ಮ ದೇಶದ ಕೆಲವೊಂದು ಭಾಗಗಳನ್ನು ಎಕ್ವೈರ್ ಮಾಡ್ಕೊಳ್ಳೋದು ಅವುಗಳನ್ನು ಗೆದ್ದುಕೊಳ್ಳೋದರ ಜೊತೆಗೆ ಅವ್ರೇನು ಮಾಡ್ತಾಯಿದ್ರು ದೇ ಆಲ್ಸೋ ಯೂಸ್ ಟು ಕಂಟ್ರೋಲ್ ದ ರೆವಿನ್ಯೂ ಹೌದಾ ನಮ್ಮ ಭಾರತದ ಆದಾಯವನ್ನು ಕೂಡ ಅವರು ಕಂಟ್ರೋಲ್ ಮಾಡ್ತಾ ಇದ್ದರು ಸೊ ಇದೆಲ್ಲರ ಜೊತೆಗೆ ಅವರು ಇನ್ನೊಂದು ಮಿಷನ್ ಏನು ಅನಿಸ್ತು ಅಂತಂದರೆ ನಾವೇನು ಮಾಡಬೇಕು ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಬೇಕು ಅನ್ನುವಂಥ ಒಂದು ಥಾಟ್ ಬಂತು ಸೊ ಭಾರತೀಯರನ್ನು ನಾಗರಿಕರನ್ನಾಗಿ ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾರೆ ಅಂತಂದರೆ ಅವರ ಪ್ರಕಾರ ಏನಾಗಿದ್ದರು ಭಾರತೀಯರು ಅನಾಗರಿಕರಾಗಿದ್ದರು ಹೇಳಿ ನಾವು ತಿಳ್ಕೊಳ್ತೀವಿ ಹೌದಾ ಸೊ ಇದು ಬ್ರಿಟಿಷರ ಪ್ರಕಾರ ಹೀಗಾಗಿ ಅವರೇನು ಮಾಡ್ತಾರೆ ಒಂದು ಕಲ್ಚರಲ್ ಮಿಷನ್ ಅಂದರೆ ಶೈಕ್ಷಣಿಕ ಅಥವಾ ಸಾಂಸ್ಕೃತಿಕ ಒಂದು ಮಿಷನನ್ನು ಅವ್ರು ತೆಗೆದುಕೊಂಡು ಬರ್ತಾರೆ ಅನ್ನುವಂಥದ್ದು ಸೊ ಇದನ್ನು ನಾವೇನು ಮಾಡ್ತೀವಿ ಅವ್ರು ಏನು ಚೇಂಜಸ್ಸನ್ನು ತೆಗೆದುಕೊಂಡು ಬಂದರು ಅದನ್ನು ಯಾವ ರೀತಿ ಅವರು ಇಂಪ್ಲಿಮೆಂಟ್ ಮಾಡಿದರು ಮತ್ತು ಭಾರತೀಯರು ಅದಕ್ಕೆ ಯಾವ ರೀತಿ ರಿಯಾಕ್ಟ್ ಮಾಡಿದರು ಇದೆಲ್ಲವನ್ನು ನಾವೇನು ಮಾಡೋಣ ಈ ಒಂದು ಚಾಪ್ಟರ್ನಲ್ಲಿ ನೋಡ್ತಾ ಹೋಗೋಣ ಸೊ ದ ಬ್ರಿಟಿಷ್ ಸಾ ದ ಎಜುಕೇಷನ್ ಬ್ರಿಟಿಷರು ಭಾರತದಲ್ಲಿರುವಂತಹ ಶಿಕ್ಷಣವನ್ನು ಏನಂತ ನೋಡಿದರು ತಮ್ಮ ಶಿಕ್ಷಣವನ್ನು ಯಾವ ರೀತಿ ಅವರು ಇದಕ್ಕೆ ಹೋಲಿಸಿದರು ಇದೆಲ್ಲವನ್ನು ನಾವೇನು ಮಾಡೋಣ ಇಲ್ಲಿ ಕಲಿತಾ ಹೋಗೋಣ ಸೊ ಫಸ್ಟ್ ಒನ್ ದ ಟ್ರೆಡಿಷನ್ ಆಫ್ ಓರಿಯೆಂಟಲಿಸಮ್ ಸೊ ದ ಓರಿಯೆಂಟಲಿಸಮ್ನ ಸಂಪ್ರದಾಯ ನೀವು ಓರಿಯೆಂಟಲಿಸಮ್ ಅನ್ನೋದನ್ನು ಏನು ಮಾಡಬೇಕು ಮೊದಲು ತಿಳ್ಕೊಳ್ಬೇಕು ಏನಾಗುತ್ತೆ ಏನಿದು ಓರಿಯೆಂಟಲಿಸಮ್ ಅಂತ ತಿಳ್ಕೊಂಡ್ರೆ ಅದರ ಸಂಪ್ರದಾಯದ ಬಗ್ಗೆ ಅದು ಏನು ಮುನ್ನ ಏನು ಫುಲ್ ಡಿಸ್ಕ್ರಿಪ್ಷನ್ನ ನೋಡ್ತೀವಲ್ಲ ಅದೆಲ್ಲವೂ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಸೊ ಓರಿಯೆಂಟಲಿಸಮ್ ಅಂತ ಬಂದಾಗ ಸಪೋಸ್ ನೀವು ಇವಾಗ ನಮ್ಮ ಒಂದು ಜಗತ್ತನ್ನು ನೀವು ಎರಡು ಭಾಗ ಅಂಥೇಳಿ ಡಿವೈಡ್ ಮಾಡಿದರೆ ಈ ಕಡೆ ಏನು ಬರುತ್ತೆ ಪಶ್ಚಿಮ ಭಾಗ ಈ ಕಡೆ ಬರುವಂಥದ್ದು ಪೂರ್ವ ಭಾಗ ಓಕೆನಾ ಸೊ ನಾವು ಕರೆಕ್ಟ್ ಎರಡು ಭಾಗ ಅಂತ ಡಿವೈಡ್ ಮಾಡ್ತಾ ಇದ್ದೀವಿ ಓಕೆ ಸೊ ಯುರೋಪಿಯನ್ಸ್ ಎಲ್ಲ ಏನು ಮಾಡ್ತಾರೆ ಪಶ್ಚಿಮಕ್ಕೆ ಬರ್ತಾರೆ ಅಂತ ಇಟ್ಕೊಡ್ರಿ ನಮ್ಮ ಏಷ್ಯಾ ಖಂಡ ಏನಾಗುತ್ತೆ ಏಷ್ಯಾ ಮತ್ತು ಆಫ್ರಿಕಾ ಖಂಡ ಇರ್ಬೋದು ಅರಬ್ ಕಂಟ್ರೀಸ್ ಇರ್ಬೋದು ಇವೆಲ್ಲ ಏನಾಗುತ್ತೆ ಈ ಒಂದು ಪೂರ್ವಕ್ಕೆ ಬರುವಂತಹ ದೇಶಗಳು ಸೊ ಈ ಪೂರ್ವಕ್ಕೆ ಬರುವಂತಹ ಏನು ದೇಶಗಳಿದಾವಲ್ಲ ಇದರ ಒಂದು ಸಂಪ್ರದಾಯಕ್ಕೆ ಏನಂತ ಕರಿತಾಯಿದ್ರು ಓರಿಯೆಂಟಾಲಿಸಮ್ ಅಂತ ಕರಿತಾಯಿದ್ರು ಓಕೆನಾ ಸೊ ಈ ವರ್ಡ್ ನಿಮ್ಗೆ ಕ್ಲಿಯರ್ ಆಯಿತು ಅಂತ ಅಂದ್ಕೊಳ್ತೀನಿ ಇನ್ನು ನೆಕ್ಸ್ಟ್ ನಾವೇನು ಮಾಡೋಣ ಇದರ ಬಗ್ಗೆ ತಿಳಿತಾ ಹೋಗೋಣ ಹದಿನೇಳು ನೂರ ಏನಾಗುತ್ತೆ ವಿಲಿಯಂ ಜೋನ್ಸ್ ಅಂತ ಹೇಳಿ ಒಬ್ಬ ವ್ಯಕ್ತಿ ಬರ್ತಾನೆ ಸೊ ಈತ ಇಂಗ್ಲೆಂಡಿನ ವ್ಯಕ್ತಿ ಇವನನ್ನು ಏನು ಮಾಡ್ಲಾಗುತ್ತೆ ಇಲ್ಲಿ ಸುಪ್ರೀಂ ಕೋರ್ಟ್ನಲ್ಲಿ ಜೂನಿಯರ್ ಜಡ್ಜ್ ಅಂತ ಹೇಳಿ ಅಪಾಯಿಂಟ್ ಮಾಡ್ಕೊಂಡಿರ್ತಾರೆ ಕಂಪನಿ ಥ್ರೂ ಹೀಗಾಗಿ ಆತ ಭಾರತಕ್ಕೆ ಬರ್ತಾನೆ ಸೊ ಈತ ಜೂನಿಯರ್ ಜಡ್ಜ್ ಅಷ್ಟೇ ಅಲ್ಲದೆ ಲಾ ಅನ್ನು ಓದಿರ್ತಾನೆ ಹೀಗಾಗಿ ಜೂನಿಯರ್ ಜಡ್ಜ್ ಆಗ್ತಾನೆ ಅದ್ರ ಜೊತೆಗೆ ಹಿ ವಾಸ್ ಅ ಲಿಂಗ್ವಿಸ್ಟ್ ಅಂತ ಬೇರೆ ಬೇರೆ ಭಾಷೆಗಳನ್ನು ಕಲಿಯುವಂಥವನು ಭಾಷಾ ಭಾಷೆಗಳನ್ನು ಕಲಿಯುವಂತಹ ಒಬ್ಬ ವ್ಯಕ್ತಿ ಇವನಿಗೆ ಸಾಕಷ್ಟು ಭಾಷೆಗಳ ನಾಲೆಜ್ ಇರುತ್ತೆ ಫಾರ್ ಎಕ್ಸಾಂಪಲ್ ಪರ್ಷಿಯನ್ ಅರೇಬಿಕ್ ಗ್ರೀಕ್ ಲ್ಯಾಟಿನ್ ಫ್ರೆಂಚ್ ಇಂಗ್ಲೀಷ್ ಇದೆಲ್ಲ ಭಾಷೆಗಳ ನಾಲೆಜ್ ಕೂಡ ಅವನಿಗೆ ಇರುತ್ತೆ ನಮ್ಮ ಭಾರತಕ್ಕೆ ಬಂದಾದ ಮೇಲೆ ಆತ ಏನು ಮಾಡ್ತಾನೆ ಒಬ್ಬ ಏನಂತ ಹೇಳ್ತೀನೋ ಪಂಡಿತನನ್ನು ಹೈಯರ್ ಮಾಡಿಕೊಂಡು ಅವನು ಸಂಸ್ಕೃತವನ್ನು ಕೂಡ ಕಲಿತಾನೆ ಸಂಸ್ಕೃತದ ಗ್ರಾಮರ್ ಇರ್ಬೋದು ಇಲ್ಲಿರುವಂತಹ ಪೊಯೆಟ್ರಿ ಇರ್ಬೋದು ಆಮೇಲೆ ಹಳೆ ಓಲ್ಡ್ ಏನ್ಷಿಯಂಟ್ ಟೆಕ್ಸ್ಟ್ ಏನಿರ್ತಾವಲ್ಲ ನಮ್ಮ ಪುರಾತನ ಕಾಲದ ಟೆಕ್ಸ್ಟ್ ಏನಿದಾವಲ್ಲ ಅದರ ಬಗ್ಗೆ ಎಲ್ಲ ಕಲಿತಾನೆ ಅದರಲ್ಲಿ ಅವನು ಏನು ಮಾಡ್ತಾನೆ ಅದರೊಳಗಿರುವಂತಹ ಕಾನೂನುಗಳನ್ನು ಸ್ಟಡಿ ಮಾಡ್ತಾನೆ ಭಾರತದ ಏನ್ಷಿಯಂಟ್ ಇಂಡಿಯಾದ್ದು ಆಮೇಲೆ ತತ್ವಶಾಸ್ತ್ರದ ಬಗ್ಗೆ ಸ್ಟಡಿ ಮಾಡ್ತಾನೆ ನಮ್ಮ ಧರ್ಮದ ಬಗ್ಗೆ ನಮ್ಮಲ್ಲಿ ರಾಜಕೀಯ ನೀತಿಗಳು ಯಾವ ರೀತಿ ಇನ್ನು ಇತ್ತು ಅನ್ನೋದರ ಬಗ್ಗೆ ಭಾರತದ ನೈತಿಕತೆ ಬಗ್ಗೆ ಮೊರಾಲಿಟಿ ಬಗ್ಗೆ ನಮ್ಮಲ್ಲಿ ಇರುವಂತಹ ಅಂಕಗಣಿತ ಶಾಸ್ತ್ರನೂ ಇರುತ್ತೆ ಅವಾಗ ಮೆಡಿಸನ್ಸನ್ನು ಕಂಡುಹಿಡಿದಿರ್ತಾರೆ ಚರಕ ಅವರೆಲ್ಲ ಬರ್ತಾರೆ ನಿಮ್ಗೆ ಗೊತ್ತಿರುವಂತೆ ಹೌದಾ ಸೊ ಏನು ನೆಕ್ಸ್ಟ್ ಇನ್ನು ಬೇರೆ ಯಾವುದೇ ಸೈನ್ಸ್ ಫಾರ್ಮ್ಸ್ ಬರ್ತಾವಲ್ಲ ಅದೆಲ್ಲವನ್ನು ಏನು ಮಾಡ್ತಾನೆ ಈತ ಸ್ಟಡಿ ಮಾಡ್ತಾನೆ ಅನ್ನುವಂಥದ್ದು ನೆಕ್ಸ್ಟ್ ಈತ ಏನು ಮಾಡ್ತಾನೆ ಸ್ವಲ್ಪ ಅವ ಅವನೆಲ್ಲ ಓದಾದ್ಮೇಲೆ ಅವನಿಗೆ ಅರ್ಥ ಆಗುತ್ತೆ ಭಾರತೀಯರೇನಾಗಿದ್ದರು ಸಾಂಪ್ರದಾಯಿಕವಾಗಲಿ ಶೈಕ್ಷಣಿಕವಾಗಿ ಆಗಲಿ ಅವರು ಮುಂಚೆ ತುಂಬ ರಿಚ್ ಇದ್ದಂತಹ ಒಂದು ಜನಾಂಗ ತುಂಬ ಫ್ಲೋರಿಯಸ್ ಆಗಿ ಇದ್ದರು ಅನ್ನೋದನ್ನು ಅವನು ಅರ್ಥ ಮಾಡ್ಕೊತಾನೆ ಹೀಗಾಗಿ ಅದೆಲ್ಲವನ್ನು ಸ್ಟಡಿ ಮಾಡೋ ಸಲುವಾಗಿನೇ ಇವನೇನು ಮಾಡ್ತಾನೆ ಅಲಾಂಗ್ ವಿತ್ ದ ಹೆನ್ರಿ ಥಾಮಸ್ ಕೋಲ್ಬ್ರೂಕ ಈತ ಮತ್ತು ನತೆನಿಲ್ ಹಲೇಡ್ ಅಂತ ಬರ್ತಾನೆ ಸೊ ಇವರಿಬ್ಬರ ಹಲೇಡ್ ಮತ್ತು ಕೋಲ್ಬ್ರೂಕ ಇವರಿಬ್ಬರ ಜೊತೆ ಸೇರಿಕೊಂಡು ಏನು ಮಾಡ್ತಾನೆ ಒಂದು ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಳ್ ಓಕೆ ಸೊ ಏಷಿಯಾಟಿಕ್ ಸೊಸೈಟಿ ಆಫ್ ಬೆಂಗಾಳ್ ಹೇಳಿ ಸ್ಟಾರ್ಟ್ ಮಾಡ್ಕೊಳ್ತಾನೆ ಕಲ್ಕತ್ತಾದಲ್ಲಿ ಇರುತ್ತೆ ಇದು ಸೊ ಅದರ ಪ್ರಕಾರ ಅದರ ಜೊತೆಗೆ ಏನು ಮಾಡ್ತಾರೆ ಇವರು ಒಂದು ಜರ್ನಲನ್ನು ಒಂದು ಬಿಡುಗಡೆ ಮಾಡ್ತಾರೆ ಏಷಿಯಾಟಿಕ್ ರಿಸರ್ಚಸ್ ಅನ್ನುವಂಥದ್ದು ಏನನ್ನ ಇವ್ರದ್ದು ಏಮ್ ಏನಿರುತ್ತೆ ಅಂತ ನಾವು ನೋಡೋದಾದರೆ ಡಿಸ್ಕವರ್ಡ್ ಏನ್ಷಿಯಂಟ್ ಟೆಕ್ಸ್ಟ್ ಹಳೆಯ ಟೆಕ್ಸ್ಟ್ ಏನಿರ್ತಾವಲ್ಲ ಪುರಾತನ ಕಾಲದ್ದು ಅವುಗಳನ್ನೆಲ್ಲ ಏನು ಮಾಡೋದು ಡಿಸ್ಕವರ್ ಮಾಡೋದು ಹುಡ್ಕೋದು ಅವುಗಳನ್ನು ಹುಡುಕಿ ಅವುಗಳನ್ನು ಅರ್ಥ ಮಾಡ್ಕೊಳ್ಳೋದು ಏನು ಅವುಗಳ ಮೀನಿಂಗ್ ಅನ್ನೋದನ್ನು ಅರ್ಥ ಮಾಡಿಕೊಂಡು ಅವುಗಳನ್ನು ಸಂಸ್ಕೃತಕ್ಕಾಗಲಿ ಇಂಗ್ಲೀಷಕ್ಕಾಗಿ ಏನು ಮಾಡೋದು ಟ್ರಾನ್ಸ್ಲೇಟ್ ಮಾಡಿ ಸಾಕಷ್ಟು ಜನರಿಗೆ ಏನು ಮಾಡೋದು ತಿಳಿಯಪಡಿಸೋದು ಅನ್ನುವಂಥದ್ದು ಏನಾಗಿರುತ್ತೆ ಇವರು ಏಮ್ ಆಗಿರುತ್ತೆ ಸೊ ದ್ಯಾಟ್ ಬ್ರಿಟಿಷರು ಏನಾಗ್ಬೋದು ಈ ಒಂದು ಭಾರತೀಯ ಕಲ್ಚರ್ನ ಅರ್ಥ ಮಾಡಿಕೊಂಡು ಅವುಗಳಿಗೆ ಮಾಸ್ಟರ್ಸ್ ಆಗ್ಬೋದು ಅಂತ ಹೇಳಿ ತಿಳ್ಕೊಂಡಿರ್ತಾರೆ ಓಕೆನಾ ಅಂದರೆ ಇಂಡಿಯನ್ ಕಲ್ಚರ್ನ ಹೇಳೋದರ ಜೊತೆಗೆ ಅಲ್ಲಿ ಇಂಡಿಯನ್ಸಿಗೆ ಇಂಡಿಯನ್ ಕಲ್ಚರ್ನ ಅರ್ಥ ಮಾಡಿ ಜೊತೆಗೆ ಅವರ ಹಳೆ ಗಾರ್ಡಿಯನ್ ವರ್ಕ್ ಮಾಡಬಹುದು ಈ ರೀತಿಯಾಗಿ ಏನು ಮಾಡಿರ್ತಾರೆ ಇವರು ಇರ್ತಾರೆ ಸೊ ಐಡಿಯಾಸ್ ಇಂದ ಏನಾಗುತ್ತೆ ಸಾಕಷ್ಟು ಜನ ಕಂಪ್ನಿ ಆಫೀಷಿಯಲ್ಸ್ ಏನಾಗ್ತಾರೆ ಇನ್ಫ್ಲುಯೆನ್ಸ್ ಆಗ್ತಾರೆ ಇನ್ಫ್ಲುಯೆನ್ಸ್ ಆಗಿ ಏನು ಮಾಡ್ತಾರೆ ರಾದರ್ ದನ್ ವೆಸ್ಟರ್ನ್ ಲರ್ನಿಂಗನ್ನು ಅಂದರೆ ಅಂದ್ರೆ ಪಶ್ಚಿಮ ಭಾಗದ ಇವರ ಯುರೋಪಿಯನ್ ಕಲಿಕೆ ಏನಿದೆ ಅಲ್ಲ ಅದನ್ನ ತಗೊಂಡು ಬಂದಿಲ್ಲಿ ಪ್ರಮೋಟ್ ಮಾಡೋ ಬದಲು ಇಂಡಿಯನ್ಸ್ ಏನು ಗೊತ್ತು ಅವರಿಗೆ ಹೌದಾ ಹಿಂದೂ ಇರ್ಬೋದು ಇಲ್ಲಿ ಮುಸ್ಲಿಮ್ಸ್ ಇರ್ಬೋದು ಅವ್ರಿಗೆ ಏನು ಗೊತ್ತಲ್ಲ ಅದನ್ನೇ ನಾವು ಏನು ಮಾಡೋಣ ಅವರಿಗೆ ಕಲೀಲಿಕ್ಕೆ ಪ್ರಮೋಟ್ ಮಾಡ್ತಾ ಹೋಗೋಣ ಅವ್ರಿಗೆ ಕಲಿ ಕಲೀಲಿಕ್ಕೆ ಹುರಿದುಂಬಿಸ್ತಾ ಹೋಗೋಣ ಸೊ ದ್ಯಾಟ್ ಏನಾಗುತ್ತೆ ನಾವು ನಮ್ಮ ಕಲ್ಚರನ್ನ ಇವ್ರ ಮೇಲೆ ಹಾಕೋದ್ರಿಂದ ಏನಾಗುತ್ತೆ ಪ್ರೆಷರ್ ಬೀಳುತ್ತೆ ಆಮೇಲೆ ಅವ್ರು ನಮ್ಮನ್ನು ಹೇಟ್ ಮಾಡಲಿಕ್ಕೆ ಸ್ಟಾರ್ಟ್ ಮಾಡ್ತಾರೆ ಅದ್ರ ಬದಲಾಗಿ ನಾವು ಈ ರೀತಿ ಮಾಡಿದರೆ ನಾವೇನು ಮಾಡ್ಬೋದು ಈಸಿಯಾಗಿ ಅವರ ಹಾರ್ಟ್ಸಲ್ಲಿ ನಮ್ಮ ಪ್ಲೇಸಸ್ಸನ್ನು ಮಾಡ್ಕೊಳ್ಬೋದು ಅಂದರೆ ಅವರ ಹೃದಯವನ್ನು ನಾವು ವಿನ್ ಮಾಡ್ಬೋದು ಗೆದ್ಕೊಳ್ಬೋದು ಹೇಳಿ ಹಿಂಗೆ ಯೋಚನೆ ಮಾಡ್ತಾರೆ ಅವರು ಆ್ಯಸ್ ಎ ರೂಲರ್ಸ್ ಆಗಿ ರೂಲ್ ಮಾಡಬೇಕು ಂದ್ರೆ ಜನರೆಲ್ಲ ದಂಗೆ ಅದು ಬಿಟ್ಟರೆ ರೂಲ್ ಮಾಡೋಕ್ಕಾಗತ್ತಾ ಒಬ್ಬ ರೂಲರ್ಗೆ ಈಸಿಯಾಗಿ ಸಾಧ್ಯ ಆಗಲ್ಲ ಅಲ್ವಾ ಸೊ ಎಲ್ಲ ಜನರು ಅವನ ಪರವಾಗಿ ಇದ್ದರೆ ಅವನಿಗೆ ಸಪೋರ್ಟ್ ಮಾಡ್ತಾ ಇದ್ದರೆ ಏನಾಗುತ್ತೆ ಆತ ಈಸಿಯಾಗಿ ರೂಲ್ ಮಾಡಬೇಕು ರೂಲ್ ಮಾಡಬಹುದು ಹೌದಾ ಸೊ ಅವ್ನು ಈಸಿಯಾಗಿ ರೂಲ್ ಮಾಡಬೇಕಂದ್ರೆ ಜನರು ಅವನಿಗೆ ಸಪೋರ್ಟ್ ಮಾಡಬೇಕು ಜನರು ಅವನಿಗೆ ಸಪೋರ್ಟ್ ಮಾಡಬೇಕು ಅಂತಂದ್ರೆ ಜನರು ಯಾವ ರೀತಿ ಬಯಸ್ತಾರೆ ಆ ರೀತಿ ರಾಜ ನಡ್ಕೊಳ್ಬೇಕಾಗತ್ತೆ ಈ ಒಂದು ಥಿಂಕನ್ನು ಅವರು ತಲೆಯಲ್ಲಿಟ್ಕೊಂಡು ಈ ಒಂದು ಯೋಚನೆ ಅವ್ರು ತಲೆಯಲ್ಲಿಟ್ಕೊಂಡು ಏನು ಮಾಡ್ತಾರೆ ಅವ್ರಿಗೆ ಏನು ಗೊತ್ತಲ್ಲ ಅದೇ ಭಾಷೆಯಲ್ಲೇ ಅವ್ರು ಕಲೀಲಿ ಅದನ್ನೇ ನಾವು ಪ್ರಮೋಟ್ ಮಾಡೋಣ ಸೊ ದ್ಯಾಟ್ ಏನಾಗುತ್ತೆ ಅವ್ರಿಗೆ ಅವ್ರ ಹೃದಯದಲ್ಲಿ ನಮಗೆ ಪ್ಲೇಸ್ ಸಿಗುತ್ತೆ ಅಂಥೇಳಿ ಈ ರೀತಿ ಯೋಚನೆ ಮಾಡ್ತಾರೆ ಇದೇ ಒಂದು ಆಬ್ಜೆಕ್ಟಿವ್ಸಿಂದ ಏನು ಮಾಡ್ತಾರೆ ಅವರು ಮದ್ರಸಾವನ್ನು ಮಾಡ್ತಾರೆ ಎಲ್ಲಿ ಅಂತಂದರೆ ಕಲ್ಕತ್ತಾದಲ್ಲಿ ಹದಿನೇಳು ನೂರ ಎಂಬತ್ತೊಂದರಲ್ಲಿ ಮದ್ರಸಾ ಅಂತಂದ್ರೆ ಏನ ಇದೊಂದು ಅರೇಬಿಕ್ ವರ್ಡ್ ಇದೆ ಆ್ಯಕ್ಚುಲಿ ಸೊ ಎಲ್ಲಿ ನಾವು ಏನಾದರೂ ಕಲಿತೀವಲ್ಲ ಯಾವುದಾದ್ರೂ ಒಂದನ್ನು ಕಲಿಯೋದಿರ್ಬೋದು ಸ್ಕೂಲ್ ಇರ್ಬೋದು ಕಾಲೇಜ್ ಇರ್ಬೋದು ಇದಕ್ಕೇನಂತ ಕರಿತೀರ ಮದ್ರಸಾ ಅಂತ ಹೇಳಿ ಕರಿತಾ ಇರ್ತಾರೆ ಓಕೆನಾ ಸೊ ಕಲ್ಕತ್ತಾದಲ್ಲಿ ಏನು ಮಾಡ್ತಾರೆ ಹದಿನೇಳುನೂರ ಎಂಬತ್ತೊಂದರಲ್ಲಿ ಒಂದು ಮದ್ರಸಾವನ್ನು ಕಟ್ಟಲಾಗುತ್ತೆ ಟು ಪ್ರಮೋಟ್ ದ ಸ್ಟಡಿ ಆಫ್ ಏನನ್ನು ಪ್ರಮೋಟ್ ಮಾಡಲಿಕ್ಕೆಂದರೆ ಅರೇಬಿಕ್ ಪರ್ಷಿಯನ್ ಮತ್ತು ಇಸ್ಲಾಮಿಕ್ ಲಾ ಏನಿದೆ ಅಲ್ಲ ಇವೆಲ್ಲವನ್ನು ಪ್ರಮೋಟ್ ಮಾಡಲಿಕ್ಕೆ ಮದ್ರಸಾವನ್ನೇ ಎಸ್ಟಾಬ್ಲಿಷ್ ಮಾಡ್ತಾರೆ ಸೊ ಇದೇನಾಯಿತು ಇಲ್ಲಿ ಹೋಗಿ ಮುಸ್ಲಿಮರು ಕಲಿತಾರೆ ಇನ್ನು ಹಿಂದೂಗಳಿಗೆ ಬೇಕಲ್ಲ ಅದಕ್ಕೆ ಏನು ಮಾಡ್ತಾರೆ ಹದಿನೇಳುನೂರ ತೊಂಬತ್ತೊಂದರಲ್ಲಿ ಒಂದು ಸಂಸ್ಕೃತ್ ಕಾಲೇಜನ್ನು ಅಥವಾ ಹಿಂದೂ ಕಾಲೇಜನ್ನು ಏನು ಮಾಡ್ತಾರೆ ಇವರು ಓಪನ್ ಮಾಡ್ತಾರೆ ಎಲ್ಲಂದರೆ ಬನಾರಸ ಒಳಗೆ ಓಕೆ ಸೊ ನೆಕ್ಸ್ಟ್ ಟು ಎನ್ಕರೇಜ್ ದ ಸ್ಟಡಿ ಆಫ್ ದ ಏನ್ಷಿಯಂಟ್ ಸಂಸ್ಕೃತ್ ಟೆಕ್ಸ್ಟ್ ಇದು ಏನಕ್ಕೆ ಓಪನ್ ಮಾಡ್ತಾನೆ ಅಂದರೆ ಈ ಪೂರ್ವಜರ ಬರ ಬರೆದಂತಹ ಸಂಸ್ಕೃತ ಟೆಕ್ಸ್ಟ್ ಏನಿದೆ ಅಲ್ಲ ಅದನ್ನು ಸ್ಟಡಿ ಮಾಡಲಿಕ್ಕೆ ಏನು ಮಾಡ್ತಾರೆ ದೇ ಎನ್ಕರೇಜ್ ದಿಸ್ ನೆಕ್ಸ್ಟ್ ಏನಕ್ಕೆ ಇದು ಹೆಲ್ಪ್ ಆಗುತ್ತೆ ಅಂತ ನಾವು ನೋಡೋದಾದರೆ ದಿಸ್ ವಿಲ್ ಹೆಲ್ಪ್ ಫಾರ್ ದ ಅಡ್ಮಿನಿಸ್ಟ್ರೇಷನ್ ಆಫ್ ದ ಕಂಟ್ರಿ ಅಂದರೆ ದೇಶವನ್ನು ಆಳ್ ಆಳ್ವಿಕೆ ಮಾಡಲಿಕ್ಕೆ ಏನಾಗುತ್ತೆ ಇದು ಹೆಲ್ಪ್ ಆಗುತ್ತೆ ಅನ್ನೋ ಒಂದು ನಿಟ್ಟಿನಲ್ಲಿ ಬಟ್ ಎಲ್ಲ ಆಫಿಷಿಯಲ್ಸದ್ದು ಇದೇ ಸೇಮ್ ಐಡಿಯಾ ಇದ್ದು ಅಂತಂದರೆ ತಪ್ಪು ಕೆಲವೊಂದಷ್ಟು ಜನ ಏನು ಮಾಡ್ತಾಯಿದ್ರು ಈ ಓರಿಯೆಂಟಲಿಸ್ಟನ್ನು ಅಥವಾ ಓರಿಯೆಂಟಾಲಿಸಮನ್ನು ಏನು ಮಾಡ್ತಾಯಿದ್ರು ಅವರು ಏನು ಮಾ ಕ್ರಿಟಿಸೈಸ್ ಮಾಡ್ತಾಯಿದ್ರು ಅಂತ ಹೇಳ್ಬೋದು ಸೊ ಓರಿಯೆಂಟಲಿಸ್ಟ್ ಅಂತಂದ್ರೆ ಏನು ಯಾವುದೋ ಒಬ್ಬ ಸ್ಕಾಲರ್ ಇವನು ನಾಲೆಜ್ ಇರುವಂತಹ ಒಬ್ಬ ಪರ್ಸನ್ನ ಆಫ್ ದಿ ಲ್ಯಾಂಗ್ವೇಜ್ ಆ್ಯಂಡ್ ಕಲ್ಚರ್ ಆಫ್ ಏಷ್ಯಾ ಅಂತಂದರೆ ನಮ್ಮ ಏಷ್ಯಾದ ಬಗ್ಗೆ ಏಷ್ಯಾ ಖಂಡದ ಬಗ್ಗೆ ನಾಲೆಜ್ ಇರುವಂಥ ಒಬ್ಬ ಪರ್ಸನ್ನ ಏನಂತ ಕರೀತಾರೆ ಓರಿಯೆಂಟಾಲಿಸ್ಟ್ ಅಂತ ಕರೀತಾರೆ ಓಕೆನಾ ಸೊ ಸ್ಪೆಸಿಫಿಕ್ ಆಗಿ ಏಷ್ಯಾ ಅಂತ ಹೇಳ್ಬೋದು ನಾವಿಲ್ಲಿ ನೆಕ್ಸ್ಟ್ ಗ್ರೇವ್ ಎರರ್ಸ್ ಆಫ್ ದ ಈಸ್ಟ್ ಅಂದರೆ ಪೂರ್ವದ ಪೂರ್ವ ಭಾಗದಲ್ಲಿಂದರೆ ನಮ್ಮ ನಾವಿರುವಂತಹ ಏಷ್ಯಾ ಖಂಡದ್ದಂತ ಹೇಳ್ಬೋದು ಸೊ ಇಲ್ಲಿನ ಗಂಭೀರ ದೋಷಗಳು ಅಂಥೇಳಿ ನಾವಿಲ್ಲಿ ನೋಡ್ತಾ ಹೋಗೋಣ ಏನಿದು ಸೊ ನಾನು ನಿಮ್ಗೆ ಆಲ್ರೆಡಿ ಹೇಳಿದ ಹಾಗೆ ಎಲ್ಲ ಒಂದು ಬ್ರಿಟಿಷ್ ಆಫೀಷಿಯಲ್ಸು ಏನಿರಲಿಲ್ಲ ಇದಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಅಂದರೆ ನೇಟಿವ್ ಲರ್ನಿಂಗನ್ನು ಪ್ರಮೋಟ್ ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾ ಇರಲಿಲ್ಲ ಕೆಲವೊಂದಷ್ಟು ಜನ ಏನಿದ್ರು ಇದರ ಇದ್ದರು ಅನ್ನುವಂಥದ್ದು ಹೌದಾ ಸೊ ಹತ್ತೊಂಬತ್ತನೇ ಸೆಂಚುರಿಯೊಳಗೆ ಮೆನಿ ಸಾಕಷ್ಟು ಬ್ರಿಟಿಷ್ ಅಫಿಷಿಯಲ್ಸ್ ಏನು ಮಾಡ್ತಾರೆ ಹತ್ತೊಂಬತ್ತನೇ ಸೆಂಚುರಿ ದೇ ಥಾಟ್ ನಾಲೆಜ್ ಆಫ್ ದ ಈಸ್ಟರ್ನ್ ಅಂದರೆ ನಮ್ಮ ಕಡೆ ಏಷ್ಯಾ ಭಾಗದ ಏನು ನಾಲೇಜ್ ಇದೆ ಅಲ್ಲ ಇಟ್ ವಾಸ್ ಫುಲ್ ಆಫ್ ಎರರ್ಸ್ ಅಂದರೆ ಇಲ್ಲೆಲ್ಲ ಫುಲ್ ತಪ್ಪುಗಳಿದ್ದಾವೆ ಯಾವುದೇ ರೀತಿಯಾದಂತಹ ಸೈಂಟಿಫಿಕ್ ಥಾಟ್ಸ್ ಇಲ್ಲಿ ಇಲ್ಲ ಎಲ್ಲ ಅವೈಜ್ಞಾನಿಕ ವಿಚಾರಗಳನ್ನು ಇಲ್ಲಿ ಬರೆ ಸುಮ್ಮನೆ ಕವಿತೆ ಕಾವ್ಯ ಅವುಗಳನ್ನು ಬರೆದಿದ್ದಾರೆ ಈ ರೀತಿ ಅವರು ಹೇಳ್ತಾರೆ ಆಮೇಲೆ ಈಸ್ಟರ್ನ್ ಲಿಟ್ರೇ ಲಿಟ್ರೇಚರ್ ವಾಸ್ ಲೈಟ್ ಹಾರ್ಟೆಡ್ ಆ್ಯಂಡ್ ವಾಸ್ ನಾನ್ ಸೀರಿಯಸ್ ಅಂದರೆ ಅಷ್ಟೊಂದು ಗಂಭೀರವಾದಂತಹ ಕಂಟೆಂಟ್ ಇದ್ರಾಗ ಏನೂ ಇಲ್ಲ ಸೊ ದ್ಯಾಟ್ ಅರೇಬಿಕಾ ಮತ್ತು ಸಂಸ್ಕೃತ್ ಲ್ಯಾಂಗ್ವೇಜ್ ಲಿಟ್ರೇಚರ್ನ ಕಲಿಸೋದು ವೇಸ್ಟ್ ಆಫ್ ಟೈಮ್ ಅಂತ ಹೇಳ್ತಾರೆ ಇದರ ಒಂದು ಎಕ್ಸಾಂಪಲ್ ಯಾರು ಅಂತಂದರೆ ಜೇಮ್ಸ್ ಮಿಲ್ ಅಂತ ಹೇಳ್ಬೋದು ನಾವು ಸೊ ಜೇಮ್ಸ್ ಮಿಲ್ ಏನು ಮಾಡ್ತಾರೆ ಅಂದರೆ ಅವ್ನ ಪ್ರಕಾರ ಇವನೇನು ಮಾಡ್ತಾನೆ ಬ್ರಿಟಿಷ್ ಎಫರ್ಟ್ ಎಲ್ಲ ವೇಸ್ಟ್ ಇದು ನೀವು ಓರಿಯೆಂಟಲಿಸ್ಟ್ ಎಲ್ಲ ಏನು ಟೀಚ್ ಮಾಡ್ತಿರಲ್ಲ ಇದೆಲ್ಲ ಏ ವೇಸ್ಟ್ ಇದು ಸುಮ್ಮನೆ ನೀವು ಅವರ ಒಂದು ಹೃದಯದಲ್ಲಿ ನೀವು ಪ್ಲೇಸ್ ವಿನ್ ಮಾಡಬೇಕು ಅನ್ನೋ ಕಾರಣಕ್ಕಾಗಿ ಟು ವಿನ್ ದ ಪ್ಲೇಸ್ ಇನ್ ದ ಇನ್ ಆರ್ ಹಾರ್ಟ್ ಯು ಆರ್ ವೇಸ್ಟಿಂಗ್ ಯುವರ್ ಟೈಮ್ ಅಂತ ಹೇಳ್ತಾನೆ ಅವನು ಹೌದಾ ಸೊ ವೇಸ್ಟ್ ಮಾಡ್ತಾ ಇದ್ದೀರಾ ನೀವು ಸಾಕಷ್ಟು ಟೈಮನ್ನು ಆಮೇಲೆ ಇದು ಇದು ಏನು ಯೂಸ್ ಇಲ್ಲ ಅವರಿಗೆ ಇನ್ಸ್ಟೆಂಟ್ ನಾವು ಏನು ಮಾಡಬೇಕು ಅವರಿಗೆ ಇಂಥ ಎಜುಕೇಷನ್ ಕೊಡಬೇಕಂತಂದರೆ ಅದು ಯೂಸ್ ಆಗಿರಬೇಕು ಅವ್ರಿಗೆ ಪ್ರಾಕ್ಟಿಕಲ್ ಇರಬೇಕು ಮತ್ತು ಸೈಂಟಿಫಿಕ್ ಇರಬೇಕು ವೈಜ್ಞಾನಿಕವಾಗಿರಬೇಕು ಆ್ಯಂಡ್ ಟೆಕ್ನಿಕಲ್ ಅಡ್ವಾನ್ಸ್ಮೆಂಟ್ ಇರಬೇಕಲ್ಲಿ ಅಂತ ಹೇಳ್ತಾನೆ ಆತ ನೆಕ್ಸ್ಟ್ ಇವೇನು ಲಿಟ್ರೇಚರ ಪೊಯೆಟ್ರಿ ಇವೆಲ್ಲ ವೇಸ್ಟ್ ಅಂತ ಹೇಳ್ತಾನೆ ನೆಕ್ಸ್ಟು ಹದಿನೆಂಟುನೂರ ಮೂವತ್ತರಲ್ಲಂತೂ ಪೂರ್ತಿಯಾಗಿ ಏನಾಗುತ್ತೆ ಇದರ ಮೇಲೆ ಸಾಕಷ್ಟು ಓರಿಯೆಂಟಲಿಸ್ಟ್ ಮೇಲೆ ಸಾಕಷ್ಟು ಏನಾಗುತ್ತೆ ಕ್ರಿಟಿಸೈಸ್ ಮಾಡಲಾಗುತ್ತೆ ಇದನ್ನ ಒಬ್ಬರು ಯಾರಂತಂದರೆ ಥಾಮಸ್ ಬ್ಯಾಬಿಂಗ್ಟನ್ ಮೆಕಾಲೆ ಓಕೆ ಸೊ ಈ ವ್ಯಕ್ತಿ ಇವ್ನ ಹೇಳ್ತಾನೆ ನೋ ಬ್ರ್ಯಾಂಚ್ ಆಫ್ ದ ಈಸ್ಟರ್ನ್ ನಾಲೆಜ್ ಅಂದರೆ ಯಾವುದೇ ಬ್ರಾ ಈ ಯಾವ ಬ್ರಾಂಚ್ ತಗೋ ನೀವು ಲಿಟ್ರೇಚರ್ ತಗೋರಿ ಸೈನ್ಸ್ ತಗೋರಿ ಯಾವುದೇ ಬ್ರಾಂಚ್ ತೊಗೋರಿ ನೀವು ಈ ಒಂದು ನಮ್ಮ ಪೂರ್ವದ ಒಂದು ನಾಲೆಜ್ ಇದು ಯಾವುದು ಏನಾಗೋಲ್ಲ ವೆಸ್ಟರ್ನ್ ನಾಲೆಜ್ಗೆ ಅಂದರೆ ಅವರ ಒಂದು ಪಶ್ಚಿಮ ಭಾಗದ ನಾಲೆಜ್ಗೆ ಏನಾಗಲ್ಲ ಕಂಪೇರ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾನೆ ಸೊ ಇನ್ ಸೆಂಟೆನ್ಸ್ ನಾವೇನಂತ ಅಂದರೆ ಆತ ಒಬ್ಬ ಸ ಒಂದು ಸೆಂಟೆನ್ಸನ್ನು ಕೊಡ್ತಾನೆ ದಟ್ ಈಸ್ ಅ ಸಿಂಗಲ್ ಶೆಲ್ಫ್ ಆಫ್ ಅ ಗುಡ್ ಯುರೋಪಿಯನ್ ಲೈಬ್ರರಿ ವಾಸ್ ವರ್ತ್ ದ ನೇಟಿವ್ ಲಿಟ್ರೇಚರ್ ಆಫ್ ಇಂಡಿಯಾ ಆ್ಯಂಡ್ ಅರೇಬಿಯಾ ಅಂತಂದರೆ ಈಗ ನೀವು ಈ ಒಂದೇ ಒಂದು ಸೆಲ್ಫ್ ಒಳಗೆ ಎಷ್ಟು ಇಟ್ಟಿದಾರಲ್ಲ ಬುಕ್ಸು ಇದರಲ್ಲಿ ಇಟ್ಟಿರುವಂತಹ ಬುಕ್ಸ್ ಎಷ್ಟಿದಾವಲ್ಲ ಇದು ಫುಲ್ ನಮ್ಮ ಭಾರತ ನಮ್ಮ ಭಾರತ ಮತ್ತು ಅರೇಬಿಯಾ ಅರೇಬಿಯಾ ಕಂಟ್ರೀಸ್ ಅರೇಬಿಯನ್ ಕಂಟ್ರೀಸ್ ಏನು ಬರ್ತಾವಲ್ಲ ಸೊ ಭಾರತ ಮತ್ತು ಅರೇಬಿಯಾ ಎಲ್ಲವನ್ನ ಸೇರಿಸಿ ಎಷ್ಟು ಬುಕ್ಸನ್ನು ಬರೆದಿದ್ದಾರೆ ಇದರಲ್ಲಿ ಎಷ್ಟು ನಾಲೆಜ್ ಇದೆ ಅಲ್ಲ ಅದು ಎಲ್ಲ ನಾಲೆಜು ಬರೇ ಯುರೋಪಿಯನ್ ಕಂಟ್ರಿ ಒಂದು ಸೆಲ್ಫ್ ಒಳಗಿದೆ ಇರುವಂತಹ ಬುಕ್ಗಳಲ್ಲಿದೆ ಅಂತ ಹೇಳ್ತಾರೆ ಹೌದಾ ಒಂದು ಲೈಬ್ರರಿ ಅಂದರೆ ಏನು ದೊಡ್ಡ ಸಾಕಷ್ಟು ಶೆಲ್ಫ್ ಇರ್ತಾರಲ್ಲಿ ಸಾವಿರಾರು ಶೆಲ್ಫ್ಗಳು ಇರ್ತವೆ ಹೌದಾ ಅವುಗಳಲ್ಲಿ ಬುಕ್ಸ್ ಇಟ್ಟಿರ್ತಾರೆ ಸೊ ಅದರೊಳಗಿನ ಒಂದು ಸೆಲ್ಫನ್ನು ಇಡೀ ನಮ್ಮ ಅರೇಬಿಯಾ ಮತ್ತು ಇಂಡಿಯಾದ ನಾಲೆಜ್ಗೆ ಆತ ಏನು ಮಾಡ್ತಾನೆ ಕಂಪೇರ್ ಮಾಡ್ತಾನೆ ಅಷ್ಟರ ಮಟ್ಟಿಗೆ ಇದನ್ನು ಕ್ರಿಟಿಸೈಸ್ ಮಾಡ್ತಾನೆ ಅಂತ ಹೇಳ್ಬೋದು ಈ ಒಂದು ಕಾರಣದಿಂದ ಏನಾಗುತ್ತೆ ಇಂಗ್ಲೀಷ್ ಎಜುಕೇಷನ್ ಆ್ಯಕ್ಟ್ ಅಂತೇ ಬರುತ್ತೆ ಹದಿನೆಂಟುನೂರ ಮೂವತ್ತ ಐದರಲ್ಲಿ ಬರುವಂಥ ಒಂದು ಆ್ಯಕ್ಟ್ ಇದು ಇಂಗ್ಲೀಷನ್ನು ಇಲ್ಲಿ ಏನು ಮಾಡಲಾಗುತ್ತೆ ಪ್ರಮೋಟ್ ಅವರು ಈ ಒಂದು ಇದರಿಂದಾನೇ ಮೆಕಾಲೆ ಅಂತ ಹೇಳಿ ನೀವು ಕೇಳಿರ್ಬೋದು ಯಾರು ಇಂಗ್ಲೀಷ್ ಶಿಕ್ಷಣವನ್ನು ಭಾರತಕ್ಕೆ ತಂದರು ಅಂತ ಕೇಳಿದರೆ ಯಾರ ಹೆಸರು ಬರುತ್ತೆ ಈತನ ಹೆಸರೇ ಬರೋದು ಮೆಕಾಲೆ ಹೆಸರೇ ಬರುವಂಥದ್ದು ಹೌದಾ ಸೊ ಏನಾಗುತ್ತೆ ಇಲ್ಲಿ ಇಂಗ್ಲೀಷ್ ಶಿಕ್ಷಣವನ್ನು ಹೊರತರಲಾಗುತ್ತೆ ಸೊ ಇದ್ರ ಏಮ್ ಏನಾಗಿರುತ್ತೆ ಅಂತಂದರೆ ಓರಿಯೆಂಟಲ್ ಎಜುಕೇಷನ್ ಏನಿದೆ ಅಲ್ಲ ಇದನ್ನು ಸ್ಟಾಪ್ ಮಾಡೋದು ಓರಿಯೆಂಟಲ್ ಇನ್ಸ್ಟಿಟ್ಯೂಷನ್ಸನ್ನೆಲ್ಲ ತೆಗೆದುಹಾಕೋದು ಆಮೇಲೆ ಇಂಗ್ಲೀಷ್ ಶಿಕ್ಷಣವನ್ನು ಏನು ಮಾಡೋದು ಹೈಯರ್ ಎಜುಕೇಷನಿಗೆ ಇಂಟ್ರೊಡ್ಯೂಸ್ ಮಾಡೋದು ಆ್ಯಸ್ ಅ ಮೀಡಿಯಮ್ ಅಂದರೆ ಯಾರು ಹೈಯರ್ ಮೀಡಿಯಂ ಓದ್ತಿರ್ತಾರೆ ಈಗ ಡಿಗ್ರಿ ಓದ್ತಿರ್ತಾರೆ ಕಾಲೇಜ್ ಓದ್ತಾರೆ ಅವರೆಲ್ಲ ಏನು ಮಾಡಬೇಕು ಇಂಗ್ಲೀಷ್ ಒಳಗೆ ಓದಬೇಕು ಅನ್ನುವಂಥದ್ದೊಂದು ಏನು ಮಾಡ್ತಾರೆ ಎಜುಕೇಷನ್ ಸಿಸ್ಟಮನ್ನು ತರಬೇಕು ಅಂತ ಯೋಚನೆ ಮಾಡ್ತಾರೆ ಸೊ ಆ ಥರ ಇನ್ನೊಂದು ಸೆಂಟೆನ್ಸ್ ಏನು ಹೇಳ್ತಾರೆ ಅವ್ರಂತಂದರೆ ಕಲ್ಕತ್ತಾ ಮತ್ತು ಮದ್ರಾಸ್ ಸಾರಿ ಕಲ್ಕತ್ತಾ ಮದ್ರಾಸಾ ಏನಿದಾವಲ್ಲ ಮತ್ತು ಬೆನಾರಸ್ ಸಂಸ್ಕೃತ್ ಕಾಲೇಜ್ ಅಂತ ಹೇಳಿದೆ ನಾನು ನಿಮ್ಗೆ ಎರಡು ಕಾಲೇಜ್ ಸ್ಥಾಪನೆ ಆಗಿತ್ತು ಹೌದಾ ಸೊ ಅವು ಎರಡನ್ನೂ ಈತ ಏನಂತ ಕರಿತಂದ್ರೆ ಟೆಂಪಲ್ಸ್ ಆಫ್ ಡಾರ್ಕ್ನೆಸ್ ಅಂದರೆ ಕತ್ತಲೆಯ ಟೆಂಪಲ್ಸು ಅಂತ ಹೇಳ್ತಾನೆ ಅದ್ರ ಒಳಗಡೆ ಏನೂ ಇಲ್ಲ ಗುಡಿ ಒಳಗಡೆ ಬರೀ ಕತ್ತಲು ತುಂಬಿದೆ ದಟ್ ವೆರ್ ಫಾಲೋಯಿಂಗ್ ದೆಮ್ ಸೆಲ್ಸ್ ಇನ್ ಟು ಡಿ ಕೆ ಅವೇ ಏನಾಗ್ತಾ ಇದ್ದಾವೆ ತಾವೇ ನಾಶ ಅಂತ ಹೇಳ್ತಾನೆ ಆತ ಓಕೆನಾ ಸೊ ವೆಲ್ ಈ ಸೆಂಟೆನ್ಸಸ್ ನೀವೇನು ಮಾಡಬಹುದು ನೀವೆಲ್ಲ ಎಸ್ ಅದು ಬರಿಬೇಕಾದ್ರೆ ಏನು ಮಾಡ್ಬೋದು ಎಸ್ ಎ ಆನ್ಸರ್ ಮಾಡಬೇಕಾದ್ರೆ ನೀವು ಮೇನ್ಸ್ ಪೇಪರಲ್ಲೇ ಅಲ್ಲಿ ಆನ್ಸರ್ ಬರಿಬೇಕಾದ್ರೆ ಆಮೇಲೆ ಎಸ್ ಎ ಬರಿಬೇಕಾದ್ರೆ ಏನಾಗುತ್ತೆ ಈ ಥರ ಸೆಂಟೆನ್ಸಸ್ ನಿಮ್ಗೆ ಯೂಸ್ ಆಗುತ್ತೆ ಓಕೆನಾ ಸೊ ಇಟ್ ವಿಲ್ ಗಿವ್ ಫೆಚ್ ಯು ಮೂವ್ ಮಾರ್ಕ್ಸ್ ಅಂತ ಹೇಳ್ಬೋದು ನಾವು ಒಂದೇ ವರ್ಡ್ ಅಲ್ಲಿ ಹೇಳ್ಬೇಕಂದ್ರೆ ಸೊ ಈ ಥರ ಸೆಂಟೆನ್ಸಸ್ಸನ್ನು ನೆನಪಲ್ಲಿ ಇಟ್ಕೊಂಡಿರಿ ಓಕೆನಾ ವೆಲ್ ಇನ್ ನೆಕ್ಸ್ಟ್ ಎಜುಕೇಷನ್ ಫಾರ್ ಕಾಮರ್ಸ್ ಅಂದರೆ ವಾಣಿಜ್ಯಕ್ಕಾಗಿ ಶಿಕ್ಷಣ ಅಂಥೇಳಿ ಹದಿನೆಂಟುನೂರ ಐವತ್ತು ನಾಲ್ಕರಲ್ಲಿ ಏನಾಗುತ್ತೆ ಎಜುಕೇಷನ್ ಫಾರ್ ಕಾಮರ್ಸ್ ಅಂದರೆ ವಾಣಿಜ್ಯಕ್ಕಾಗಿ ಶಿಕ್ಷಣ ಅಂತ ಯಾವ ಕರಿತೀವಿ ಅನ್ನೋದು ನಾನು ನಿಮ್ಗೆ ಹೇಳ್ತೀನಿ ಇಲ್ಲಿ ಹದಿನೆಂಟುನೂರ ಐವತ್ನಾಲ್ಕರಲ್ಲಿ ಏನಾಗುತ್ತೆ ವುಡ್ಸ್ ಡಿಸ್ಪ್ಯಾಚ್ ಅಂತ ಹೇಳಿ ಬರುತ್ತೆ ಇದು ನೀವು ನೆನಪಿಟ್ಕೊಂಡಿರ್ಬೇಕು ಓಕೆನಾ ಸೊ ವುಡ್ಸ್ ಡಿಸ್ಪ್ಯಾಚ್ ಯಾವ ಇಯರ್ ಅನ್ನುವಂಥದ್ದು ಇಂಪಾರ್ಟೆಂಟ್ ಆಗುತ್ತೆ ಇಂಗ್ಲೆಂಡ್ನಲ್ಲಿರುವಂತಹ ಈಸ್ಟ್ ಇಂಡಿಯಾ ಕಂಪನಿದು ಕೋರ್ಟ್ ಆಫ್ ಡೈರೆಕ್ಟರ್ಸ್ ಇರ್ತಾರೆ ಇಂಗ್ಲೆಂಡ್ನಲ್ಲಿರುವಂಥವ್ರು ಓಕೆನಾ ಸೊ ಅವ್ರು ಏನು ಮಾಡ್ತಾರೆ ಒಂದು ಎಜುಕೇಷನಲ್ ಡಿಸ್ಪ್ಯಾಚನ್ನು ಏನು ಮಾಡ್ತಾರೆ ಗವರ್ನರ್ ಜನರಲ್ ಇನ್ ಇಂಡಿಯಾ ಇಂಡಿಯಾದಲ್ಲಿರುವಂತಹ ಗವರ್ನರ್ ಜನರಲ್ಗೆ ಕಳಿಸ್ತಾರೆ ಆ ಟೈಮಲ್ಲಿ ಚಾರ್ಲ್ಸ್ ವುಡ್ ಇರ್ತಾನೆ ಆತ ಅದನ್ನು ಏನು ಮಾಡ್ತಾನೆ ರಿಸೀವ್ ಮಾಡ್ಕೊಳ್ತಾನೆ ಓಕೆನಾ ಸೊ ದ ಪ್ರೆಸಿಡೆಂಟ್ ಆಫ್ ದ ಬೋರ್ಡ್ ಆಫ್ ಕಂಟ್ರೋಲ್ ಆಫ್ ದ ಕಂಪನಿ ಇಟ್ ಹ್ಯಾಸ್ ಬಿಕಮ್ ಇಟ್ ಹ್ಯಾಸ್ ಕಮ್ ಟು ಬಿ ನೋನ್ ಆಸ್ ಅ ವುಡ್ಸ್ ಡಿಸ್ಪ್ಯಾಚ್ ಅಂತ ಕರೀತಾರೆ ಇದೇನಾಗುತ್ತೆ ಈತ ಪ್ರೆಸಿಡೆಂಟ್ ಆಫ್ ದ ಬೋರ್ಡ್ ಆಫ್ ದಿ ಕಂಟ್ರೋಲ್ ಆಫ್ ದ ಕಂಪನಿದು ಇರ್ತಾನೆ ಈತ ಏನು ಮಾಡ್ತಾನೆ ಇದನ್ನು ಆ ಒಂದು ಕಾರಣಕ್ಕಾಗಿ ಇವನೇ ಪ್ರೆಸಿಡೆಂಟ್ ಇರೋ ಕಾರಣಕ್ಕಾಗಿ ಇದನ್ನ ಏನು ಮಾಡಲಾಗುತ್ತೆ ಆತನ ಒಂದು ಹೆಸರಿನಲ್ಲೇ ಡಿಸ್ಪ್ಯಾಚ್ ಮಾಡಲಾಗುತ್ತೆ ಸೊ ವಿ ಕಾಲ್ ಇಟ್ ಆಸ್ ಅ ವುಡ್ಸ್ ಡಿಸ್ಪ್ಯಾಚ್ ಅಂತ ಹೇಳಿ ಕರಿತೀವಿ ಯಾರಿಗೆ ಕಳಿಸಿರ್ತಾರೆ ಚಾರ್ಲ್ಸ್ ವುಡ್ ಓಕೆನಾ ಇನ್ ನೆಕ್ಸ್ಟ್ ಏನಿರುತ್ತೆ ಇದ್ರ ಅಂತಂದರೆ ಇಟ್ ಎಂಫೋಸೈಸ್ಡ್ ಪ್ರಾಕ್ಟಿಕಲ್ ಬೆನಿಫಿಟ್ಸ್ ಆಫ್ ಅ ಸಿಸ್ಟಮ್ ಆಫ್ ಯುರೋಪಿಯನ್ ಲರ್ನಿಂಗ್ ಸೊ ನಾವೇನು ಯುರೋಪಿಯನ್ ಲರ್ನಿಂಗ್ ಮಾಡೋದರಿಂದ ಅಂದರೆ ಯುರೋಪಿಯನ್ ಶಿಕ್ಷಣ ಪದ್ಧತಿಯನ್ನು ಅಳವಡಿಸಿಕೊಳ್ಳೋದರಿಂದ ನಮಗೇನು ಪ್ರಾಕ್ಟಿಕಲ್ ಬೆನಿಫಿಟ್ಸ್ ಇದೆ ಅಂತ ಹೇಳಿ ಅವ್ರು ಹೇಳಲಿಕ್ಕೆ ಬರ್ತಾರೆ ಇಲ್ಲಿ ಸೊ ಮೋಸ್ಟ್ಲಿ ಅವ್ರು ಏನು ಮಾಡ್ತಾರೆ ಇದರಲ್ಲಿ ಎಕನಾಮಿಕ್ ಬೆನಿಫಿಟ್ಸ್ ಇದೆ ಅಂತ ಹೇಳ್ತಾರೆ ಅವರು ಅಂದರೆ ಏನು ಮಾಡ್ಬೋದು ನೀವು ಈ ಈ ಒಂದು ನಾಲೆಜನ್ನು ತೆಗೆದುಕೊಳ್ಳೋದ್ರಿಂದ ಯು ಕ್ಯಾನ್ ಇಂಪ್ರೂವ್ ದ ಆರ್ ದ ಅಡ್ವಾಂಟೇಜಸ್ ದ್ಯಾಟ್ ಫ್ಲೋ ಫ್ರಮ್ ದ ಎಕ್ಸ್ಪಾನ್ಷನ್ ಆಫ್ ಟ್ರೇಡ್ ಆ್ಯಂಡ್ ಕಾಮರ್ಸ್ ಇವುಗಳನ್ನು ನೀವು ಬಳಸ್ಕೊಳ್ಬೋದು ಟ್ರೇಡ್ ಮತ್ತು ಕಾಮರ್ಸಲ್ಲಿ ನೀವು ಇಂಪ್ರೂವ್ ಆಗ್ಬೋದು ಆ್ಯಂಡ್ ಯು ಕ್ಯಾನ್ ಡೆವಲಪ್ ದ ರಿಸೋರ್ಸಸ್ ಆಫ್ ದ ಕಂಟ್ರಿ ಕಂಟ್ರಿ ರಿಸೋರ್ಸಸ್ ಏನು ಮಾಡ್ಬೋದು ಡೆವಲಪ್ ಮಾಡ್ಬೋದು ಆ್ಯಂಡ್ ಯುರೋಪಿಯನ್ ವೇಸ್ ಆಫ್ ಲೈಫ್ ಅಂತ ಹೇಳ್ತೀವಿ ನಾವು ಯುರೋಪಿಯನ್ದು ಏನು ಲೈಫ್ದ ವೇಸ್ ಇದಾವಲ್ಲ ಅವುಗಳನ್ನು ನಾವು ಅಳವಡಿಸಿಕೊಳ್ಳೋದ್ರಿಂದ ಏನಾಗುತ್ತೆ ಬ್ರಿಟಿಷರ ಗೂಡ್ಸಿಗೆ ಡಿಮ್ಯಾಂಡ್ ಬರ್ತಾ ಹೋಗುತ್ತೆ ಇಂಡಿಯನ್ಸ್ ಏನು ಮಾಡ್ತಾರೆ ದೇ ಬಿಗ್ಯಾನ್ ಟು ಅಪ್ರಿಷಿಯೇಟ್ ಅಂದರೆ ಬ್ರಿಟಿಷ್ ಗೂಡ್ಸನ್ನು ಅಪ್ರಿಷಿಯೇಟ್ ಮಾಡಲಿಕ್ಕೆ ಹೋಗ್ತಾರೆ ಆ್ಯಂಡ್ ಅವುಗಳನ್ನೇ ಏನು ಮಾಡ್ತಾರೆ ಕೊಂಡ್ಕೊಳ್ಳಿಕ್ಕೆ ಹೋಗ್ತಾರೆ ದ ಪ್ರೊಡ್ಯೂಸ್ ಫ್ರಮ್ ದಿ ಯುರೋಪ ಅನ್ನುವಂಥದ್ದು ನೆಕ್ಸ್ಟ್ ಇನ್ನೊಂದಾತ ಏನು ಹೇಳ್ತಾನೆ ಅಂದರೆ ವುಡ್ಸ್ ಡಿಸ್ಪ್ಯಾಚ್ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದಿ ಮಾರಲ್ ಕ್ಯಾರೆಕ್ಟರ್ ಆಫ್ ಇಂಡಿಯನ್ಸ್ ಅಂದರೆ ನಮ್ಮ ಒಂದು ಓರಿಯೆಂಟಲಿಸ್ಟ್ ಏನು ಎಜುಕೇಷನ್ ಇದೆಯಲ್ಲ ಇಂಡಿಯನ್ಸ್ ಎಜುಕೇಷನ್ ಏನಿದೆಯಲ್ಲ ಇದು ಏನು ಮಾಡಲ್ಲ ಯಾವುದೇ ರೀತಿಯಾದಂತಹ ಮೊರಾಲಿಟಿಯನ್ನು ನೈತಿಕ ಗುಣಗಳನ್ನು ಅದು ನಮ್ಗೆ ಹೇಳಲ್ಲ ಅಂತ ಹೇಳ್ತಾನೆ ಅವನು ನೈತಿಕ ಗುಣಗಳನ್ನು ಹೇಳಲ್ಲ ಯಾವುದೇ ರೀತಿಯಾದಂಥ ಅಡ್ಮಿನಿಸ್ಟ್ರೇಷನ್ಗೆ ಬೇಕಾದಂತಹ ಸ್ಕಿಲ್ಸ್ಗಳನ್ನು ಇದು ನಮಗೆ ಡೆವಲಪ್ ಮಾಡೋದಿಲ್ಲ ಆಮೇಲೆ ಏನು ಮಾಡಲ್ಲ ಸೆನ್ಸ್ ಆಫ್ ಡ್ಯೂಟಿ ಅಂತ ಹೇಳಿ ಏನತ್ತ ವರ್ಕ್ ಮಾಡಬೇಕು ನಾವು ಕಮಿಟ್ಮೆಂಟ್ ಇಟ್ಕೊಂಡು ನಾವೇನಾದರೂ ಒಂದು ವರ್ಕ್ ಮಾಡಬೇಕು ಅನ್ನೋವಂಥ ಒಂದು ಕಮಿಟ್ಮೆಂಟ್ ನೇಚರನ್ನು ಇದು ನಮಗೆ ಕೊಡೋದಿಲ್ಲ ಹೀಗಾಗಿ ಈ ಇಂಗ್ಲೀಷ್ ಶಿಕ್ಷಣವನ್ನು ನಾವು ಅಳವಡಿಸಿಕೊಂಡ್ರೆ ಇದೇನು ಮಾಡುತ್ತೆ ನಮಗೆ ಇಟ್ ವಿಲ್ ಮೇಕ್ ದೆಮ್ ಟ್ರೂತ್ಫುಲ್ ಆ್ಯಂಡ್ ಹಾನೆಸ್ಟ್ ಅಂದರೆ ನಿಜ ಹೇಳೋ ಥರ ಹಾನೆಸ್ಟ್ ಆಗಿರೋ ಥರ ಮಾಡುತ್ತೆ ಸೊ ದ್ಯಾಟ್ ಅವ್ರು ಏನು ಮಾಡ್ಬೋದು ದೇ ಕ್ಯಾನ್ ಸಪ್ಲೈ ದ ಕಂಪನಿ ವಿತ್ ದ ಸಿವಿಲ್ ಸರ್ವೆಂಟ್ಸ್ ಸೊ ಸಿವಿಲ್ ಸರ್ವೆಂಟ್ಸನ್ನು ಏನು ಮಾಡ್ತಾರೆ ಅವರು ರಿಕ್ರೂಟ್ ಮಾಡ್ಕೋತಾರೆ ಅವರಿಗೆ ಎಲ್ಲ ಸಿವಿಲ್ ಸರ್ವೆಂಟ್ಸನ್ನು ಏನು ಮಾಡೋಕ್ಕಾಗಲ್ಲ ಅವರು ಇಂಗ್ಲೆಂಡ್ ಎಂದಾನೆ ತೆಗೆದುಕೊಂಡು ಬಂದು ರಿಕ್ರೂಟ್ ಆಗ್ತಿರಲ್ಲ ಅವರಿಗೆ ಹೀಗಾಗಿ ಅವ್ರು ಏನು ಮಾಡ್ತಾರೆ ಈ ಇಂಗ್ಲೀಷ್ ಶಿಕ್ಷಣವನ್ನು ಕೊಡೋದ್ರ ಮೂಲಕ ಸಾಕಷ್ಟು ಜನರನ್ನು ಅವ್ರು ಮಾಡ್ತಾರೆ ಬ್ರಿಟಿಷರ ಕರೆ ಅಟ್ರಾಕ್ಟ್ ಮಾಡ್ಕೊಳ್ತಾರೆ ಅವಾಗ ಅವ್ರು ಮಾಡ್ತಾರೆ ಬ್ರಿಟಿಷರಿಗೆ ಹಾನೆಸ್ಟ್ ಆಗಿ ಬ್ರಿಟಿಷರಿಗೆ ಏನು ಕೈ ಕೆಳಗೆ ಏನು ಮಾಡ್ತಾರೆ ಹಾನೆಸ್ಟಾಗಿ ವರ್ಕ್ ಮಾಡಲಿಕ್ಕೆ ರೆಡಿ ಆಗ್ತಾರೆ ಅನ್ನೋ ಕಾರಣಕ್ಕಾಗಿ ಇದೊಂದು ಎಜುಕೇಷನ್ನ ಅವ್ರು ತೆಗೆದುಕೊಂಡು ಬಂದ್ವಿ ಅಂತ ಹೇಳ್ತಾರೆ ಇನ್ನು ನೆಕ್ಸ್ಟ್ ಹದಿನೆಂಟುನೂರ ಐವತ್ನಾಲ್ಕರೊಳಗೆ ವುಡ್ಸ್ ಡಿಸ್ಪ್ಯಾಚ್ ಬಂತು ಹದಿನೆಂಟುನೂರ ಐವತ್ತೇಳರೊಳಗೆ ಏನು ಅವರು ಯೂನಿವರ್ಸಿಟಿ ಎಜುಕೇಷನ್ನ ತೆಗೆದುಕೊಂಡು ಬರ್ತಾರೆ ಹದಿನೆಂಟುನೂರ ಐವತ್ತೇಳರೊಳಗೆ ಆ್ಯಂಡ್ ಎಜುಕೇಷನ್ ಡಿಪಾರ್ಟ್ಮೆಂಟನ್ನು ಇವರು ಸ್ಟಾರ್ಟ್ ಮಾಡ್ಕೊಳ್ತಾರೆ ಆ್ಯಂಡ್ ಯೂನಿವರ್ಸಿಟೀಸನ್ನು ಇವ್ರು ತೆಗೆದುಕೊಂಡು ಬರ್ತಾರೆ ಹದಿನೆಂಟುನೂರ ಐವತ್ತೇಳರೊಳಗೆ ಆ್ಯಕ್ಚುಲಿ ಏನಾಗ್ತಿರ್ತದೆ ಸೆಫಾಯ್ ಮ್ಯೂಟಿನೇ ನಡೀತಾ ಇರುತ್ತೆ ಎಲ್ಲಿ ಮೀರತ್ ಮತ್ತು ಒಳಗೆ ಇಲ್ಲಿ ಕಲ್ಕತ್ತಾ ಮದ್ರಸಾ ಮತ್ತು ಬಾಂಬೆ ಒಳಗೆ ಏನಾಗುತ್ತೆ ಈ ಯೂನಿವರ್ಸಿಟೀಸ್ ಡೆವಲಪ್ ಆಗ್ತಾ ಹೋಗುತ್ತೆ ಅನ್ನುವಂಥದ್ದು ಇನ್ ನೆಕ್ಸ್ಟ್ ದ ಡಿಮ್ಯಾಂಡ್ ಫಾರ್ ದಿ ಮಾರಲ್ ಎಜುಕೇಷನ್ ಅನ್ನುವಂಥದ್ದು ಸೊ ಮಿಷನರಿ ಅಂತ ಹೇಳಿ ಹದಿನೆಂಟುನೂರ ಹದಿನೆಂಟರೊಳಗೆ ಈ ಒಂದು ಕಾಲೇಜನ್ನು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಸೆರೆಂಪೌಸ್ ಅನ್ನುವಂಥಲ್ಲಿ ಸೆರೆಂಪೂರ್ ಅನ್ನುವಂಥಲ್ಲಿ ಆ್ಯಕ್ಚುಲಿ ಅಲ್ಲೊಂದು ಕಾಲೇಜ್ ಸ್ಟಾರ್ಟ್ ಆಗುತ್ತೆ ಆ್ಯಕ್ಚುಲಿ ಇದಕ್ಕಿಂತ ಮುಂಚೆ ಏನು ಮಿಷನರೀಸ್ ಇರ್ತಾವಲ್ಲ ಇದೇ ಕ್ರಿಶ್ಚಿಯನ್ ಮಿಷನರೀಸ್ ಅಂತ ಹೇಳಿ ಏನು ಕರಿತೀವಲ್ಲ ಈಗ ಡಚರು ಬಂದರು ಫ್ರೆಂಚ್ರು ಅವರು ಕ್ರಿಶ್ಚಿಯನ್ ಮಿಷನರೀಸನ್ನು ತೆಗೆದುಕೊಂಡು ಬಂದು ತೆಗೆದುಕೊಂಡು ಬಂದು ತಮ್ಮ ಧರ್ಮ ಪ್ರಚಾರ ಮಾಡ್ಲಿಕ್ಕೆ ಬಿಟ್ಟಿರ್ತಾರೆ ಅದೇ ಬ್ರಿಟಿಷರು ಏನು ಮಾಡಿರಂಗಿಲ್ಲ ಈ ಕ್ರಿಶ್ಚಿಯನ್ ಮಿಷನರಿಗೆ ಧರ್ಮ ಪ್ರಚಾರ ಮಾಡಲಿಕ್ಕೆ ಅವ್ರು ಬಿಟ್ಟಿರೋದಿಲ್ಲ ಯಾಕಂದರೆ ಅವ್ರು ಏನು ತಿಂಕ್ ಮಾಡ್ತಿರ್ತಾರೆ ಈ ಬ್ರಿಟಿ ನಮ್ಮ ಒಂದು ಭಾರತೀಯರು ಧರ್ಮದೊಳಗೆ ಯಾವುದೇ ರೀತಿಯಾದಂತಹ ಇಂಟರ್ಫೆರೆನ್ಸನ್ನು ಅವರು ಸಹಿಸೋದಿಲ್ಲ ನಾವು ಯಾವುದೇ ರೀತಿಯಾಗಿ ಮುಂಗಿ ತೂರಿಸ್ಕೊಂಡು ಬಂದು ನಾವು ನಿಮ್ಮ ಧರ್ಮದಲ್ಲಿ ಅದು ಸರಿ ಇಲ್ಲ ಇದು ಸರಿ ಇಲ್ಲ ಹೇಳಿ ನಾವು ಚೇಂಜಸ್ ಮಾಡಕ್ಕೆ ಹೋದ್ವಿ ಅಂತಂದರೆ ಇವರು ನಮಗೆ ಖಂಡಿತ ತಿರುಗಿ ಬೀಳ್ತಾರೆ ಅನ್ನೋದನ್ನು ಅವರು ಅರ್ಥ ಮಾಡ್ಕೊಂಡಿರ್ತಾರೆ ಹೀಗಾಗಿ ಯಾವುದೇ ರೀತಿಯಾದಂತಹ ಮಿಷಿನರೀಸ್ಗೆ ಅವರು ಅಲೋ ಮಾಡಿರೋದಿಲ್ಲ ಓಕೆನಾ ಬಟ್ ಬರಬರ್ತಾ ಏನಾಗುತ್ತೆ ಅದನ್ನು ಕೂಡ ಅವರು ಅಲೋ ಮಾಡ್ತಾರೆ ಯಾಕಂದರೆ ಮಾರಲ್ ಎಜುಕೇಷನ್ದ ನೀಡ್ ಐತಿ ಅನ್ನೋ ಒಂದು ಕಾರಣಕ್ಕಾಗಿ ಅವರು ಅವುಗಳನ್ನು ಕೂಡ ಅಲೋ ಮಾಡ್ತಾ ಬರ್ತಾರೆ ನೆಕ್ಸ್ಟ್ ವಾಟ್ ಹ್ಯಾಪನ್ ಟು ದ ಲೋಕಲ್ ಸ್ಕೂಲ್ಸ್ ಸ್ಥಳೀಯ ಶಾಲೆಗಳಿಗೆ ಏನಾಯಿತು ಅನ್ನೋದನ್ನು ನಾವು ನೋಡ್ತಾ ಹೋಗೋಣ ಸೊ ಸೊ ನಮ್ಮ ಭಾರತದಲ್ಲಿ ಯಾವ ರೀತಿಯಾದಂತಹ ಒಂದು ಶಿಕ್ಷಣ ಪದ್ಧತಿ ಇತ್ತು ಬ್ರಿಟಿಷ್ ಬರೋಕ್ಕಿಂತ ಮುಂಚೆ ಅದು ಹೆಂಗೆ ಚೇಂಜ್ ಆಯಿತು ಅನ್ನೋದು ನಾವು ಇಲ್ಲಿ ಕಲಿತಾ ಹೋಗ್ತೀವಿ ಹದಿನೆಂಟುನೂರ ಮೂವತ್ತರಲ್ಲಿ ಏನಾಗುತ್ತೆ ವಿಲಿಯಮ್ ಅಡಮ್ ಅನ್ನುವಂಥ ಒಬ್ಬ ಸ್ಕಾಟಿಷ್ ಮಿಷನರಿ ಇರ್ತಾನೆ ಓಕೆನಾ ಸೊ ಸ್ಕಾಟ್ಲ್ಯಾಂಡ್ನವನು ಇವನು ಏನು ಮಾಡ್ತಾನೆ ಈ ಬೆಂಗಾಳ್ ಮತ್ತು ಬಿಹಾರದ ಕೆಲವೊಂದಷ್ಟು ಡಿಸ್ಟ್ರಿಕ್ಗಳಲ್ಲಿ ಏನು ಮಾಡ್ತಾನೆ ಈತ ಟೂರ್ ಮಾಡಲಿಕ್ಕೆ ಹೋಗ್ತಾನೆ ಎಜುಕೇಷನ್ ಹೆಂಗಿದೆ ಇಲ್ಲಿ ಶಿಕ್ಷಣ ಪದ್ಧತಿ ಹೆಂಗಿದೆ ಅಂಥೇಳಿ ಟೂರ್ ಮಾಡಲಿಕ್ಕೆ ಹೋಗ್ತಾನೆ ಅದರ ಮೇಲೆ ಆ ಪ್ರೊ ಪ್ರೋಗ್ರೆಸ್ಸನ್ನು ರಿಪೋರ್ಟನ್ನು ಯಾರಿ ಕೊಡಬೇಕಾಗಿರುತ್ತೆ ಬ್ರಿಟಿಷ್ ಕಂಪ್ನಿಗೆ ಈತ ಕೊಡಬೇಕಾಗಿರುತ್ತೆ ಈ ರೀತಿಯಾಗಿ ಅವನೇನು ಮಾಡ್ತಾನೆ ಟೂರ್ ಮಾಡಲಿಕ್ಕೆ ಹೋಗ್ತಾನೆ ಇವನು ಕೊಟ್ಟಂಥ ರಿಪೋರ್ಟ್ ಏನಾಗುತ್ತೆ ಇಟ್ ವಾಸ್ ಇಂಟ್ರೆಸ್ಟಿಂಗ್ ಅನ್ನುವಂಥದ್ದು ಸೊ ಯಾವ ರೀತಿ ಇತ್ತು ಇವರ ಶಿಕ್ಷಣ ಪದ್ಧತಿ ಅಂತ ನಾವು ನೋಡೋದಾದ್ರೆ ನಮ್ಮ ಈ ಒಂದು ಬೆಂಗ್ ಬೆಂಗಾಳ ಮತ್ತು ಬಿಹಾರ ಎರಡೇ ಭಾಗದಲ್ಲಿ ಎಷ್ಟು ಇತ್ತಂತಂದರೆ ಸುಮಾರು ಒಂದು ಲಕ್ಷ ಏನಿದು ಪಾಠಶಾಲೆಗಳಿದ್ವು ಒಂದು ಲಕ್ಷ ಪಾಠಶಾಲೆಗಳು ಎಲ್ಲಿ ಬರೀ ಬೆಂಗಾಳ ಮತ್ತು ಬಿಹಾರದಾಗ ಸೊ ಒಂದು ಲಕ್ಷ ಪಾಠಶಾಲೆಗಳು ಒಂದೊಂದು ಶಾಲೆಗಳಿಗೂ ಪ್ರತಿ ಶಾಲೆಗೂ ಎಷ್ಟು ಜನ ಇದ್ದರೂ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಇರ್ತಾರೆ ಸೊ ಒಂದು ಶಾಲೆಗೆ ಇಪ್ಪತ್ತು ಜನ ಸ್ಟೂಡೆಂಟ್ಸ್ ಅಂತಂದರೆ ಓವರ್ ಆಲ್ ಅಂದಾಜ ಇಪ್ಪತ್ತು ಲಕ್ಷ ಜನ ಸ್ಟೂಡೆಂಟ್ಸ್ ಏನು ಮಾಡ್ತಿರ್ತಾರೆ ಇಲ್ಲಿ ಕಲಿತಾ ಇರ್ತಾರೆ ಬಟ್ ಇಲ್ಲಿ ಸ ಎಜುಕೇಷನ್ ಸಿಸ್ಟಮ್ ಏನಿರುತ್ತೆ ಒಂಥರ ಡಿಫ್ರೆಂಟ್ ಆಗಿರುತ್ತೆ ಯಾಕಂದರೆ ಈ ಎಜುಕೇಷನ್ ಆ್ಯಕ್ಚುಲಿ ಈ ಶಾಲೆಗಳನ್ನು ಯಾರ ಯಾರು ವೆಲ್ದಿ ಪೀಪಲ್ ಇರ್ತಾರಾ ಅವರು ಆಮೇಲೆ ಲೋಕಲ್ ಕಮ್ಯುನಿಟಿ ಎಲ್ಲ ಸೇರಿ ಸ್ಟಾರ್ಟ್ ಮಾಡ್ಕೊಂಡಿರ್ತಾರೆ ಟೀಚರಿಗೆ ಗುರು ಅಂತ ಹೇಳಿ ಕರಿತಾ ಇರ್ತಾರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಹೆಂಗಿರುತ್ತೆ ಅಂದರೆ ಇಟ್ ವಾಸ್ ಫ್ಲೆಕ್ಸಿಬಲ್ ಇರುತ್ತೆ ಅನ್ನುವಂಥದ್ದು ಓಕೆ ಐ ಹ್ಯಾವ್ ರಿಟರ್ನ್ ಹಿಯರ್ ಓಕೆನಾ ಸೊ ಎಜುಕೇಷನ್ ಸಿಸ್ಟಮ ಫ್ಲೆಕ್ಸಿಬಲ್ ಇರುತ್ತೆ ಮ್ಯಾಮ್ ಏನು ಫ್ಲೆಕ್ಸಿಬಲ್ ಅಂತ ಕೇಳಿದರೆ ಇಲ್ಲಿ ಏನು ಫಿಕ್ಸ್ ಫೀ ಫೀ ಈಗ ನೀವು ಯಾವುದೇ ಶಾಲೆಗೆ ಹೋಗಿ ಅಡ್ಮಿಷನ್ ಮಾಡ್ಸಿದ್ರಿ ಕಾಲೇಜಿಗೆ ಅಡ್ಮಿಷನ್ ಮಾಡಿಸಿದಿರಿ ಅಂದರೆ ಎಲ್ಲರಿಗೂ ಒಂದೇ ಆದರೆ ಒಂದು ಫಿಕ್ಸ್ ಫೀ ಇರುತ್ತೆ ಹೌದಾ ನೀವು ಸಾವಿರ ರೂಪಾಯಿ ತುಂಬಬೇಕು ಐವತ್ತು ಸಾವಿರ ರೂಪಾಯಿ ತುಂಬಬೇಕು ಇದು ಫೀ ಕಾಲೇಜ್ ಫೀ ಸ್ಕೂಲ್ ಫೀ ಅಂತ ಇರುತ್ತೆ ಸೊ ಅವಾಗೇನಿರಲಿಲ್ಲ ಫಿಕ್ಸ್ ಇರಲಿಲ್ಲ ಇದು ಹೆಂಗೆ ಪೇರೆಂಟ್ಸ್ ಮೇಲೆ ಡಿಪೆಂಡ್ ಇತ್ತು ಯಾರು ಪೇರೆಂಟ್ಸ್ ಶ್ರೀಮಂತರು ಇರ್ತಾರೆ ಅವ್ರು ಜಾಸ್ತಿ ತುಂಬ್ತಿದ್ರು ಯಾರ ಪೇರೆಂಟ್ಸ್ ಪೂರ್ ಇರ್ತಾರೆ ಅವ್ರು ಕಡಿಮೆ ತುಂಬ್ತಿದ್ರು ಸೊ ಫಿಕ್ಸ್ ಇರಲಿಲ್ಲ ಆಮೇಲೆ ಈ ಪ್ರಿಂಟೆಡ್ ಬುಕ್ಸ್ ಏನು ಕೊಡ್ತಾರಲ್ಲ ಇವಾಗ ಆ ಥರ ಬುಕ್ಸ್ ಇರಲಿಲ್ಲ ಆಮೇಲೆ ಯಾವುದೇ ರೀತಿ ಸಪ್ರೇಟ್ ಸ್ಕೂಲ್ ಬಿಲ್ಡಿಂಗ್ಸ್ ಎಲ್ಲ ಇರಲಿಲ್ಲ ಬೆಂಚ್ ಇರಲಿಲ್ಲ ಚೇರ್ ಇರಲಿಲ್ಲ ಬ್ಲ್ಯಾಕ್ ಬೋರ್ಡ್ ಇರಲಿಲ್ಲ ಸಿಪ್ ಆಮೇಲೆ ಸಪ್ರೇಟ್ ಈ ಕ್ಲಾಸಸ್ ಏನಿರ್ತವಲ್ಲ ಸಿಕ್ಸ್ತ್ ಸ್ಟ್ಯಾಂಡರ್ಡ್ ಬೇರೆ ಏಯ್ತ್ ಬೇರೆ ನೈನ್ತ್ ಬೇರೆ ಈ ಥರ ಏನೋ ಸಪ್ರೇಟ್ ಕ್ಲಾಸಸ್ಸು ಇರಲಿಲ್ಲ ಆಮೇಲೆ ರೋಲ್ ಕಾಲ್ ರಿಜಿಸ್ಟ್ರೇಷನ್ ಅಂತೂ ಇರಲೇ ಇಲ್ಲ ಯಾಕಂದರೆ ಯಾರು ಬೇಕಾದರೆ ಬರ್ತಾರೆ ಬೇಡಾದರೂ ಇಲ್ಲ ಈ ರೀತಿಯಾದಂಥ ಒಂದು ಸಿಸ್ಟಮ್ ಆಮೇಲೆ ಯಾವುದೇ ರೀತಿಯಾದಂಥ ಆ್ಯನ್ಯುಯಲ್ ಎಕ್ಸಾಮಿನೇಷನ್ ಇರಲಿಲ್ಲ ಸೊ ಇದಂತೂ ಎಲ್ಲರಿಗೂ ಖುಷಿಯಾಗುವಂಥ ವಿಚಾರ ಅದೇ ಇರಬೇಕಿತ್ತು ಅಂದ್ಕೊಳ್ತಿರಲ್ಲ ಸೊ ಆ್ಯನ್ಯುಯಲ್ ಎಕ್ಸಾಮಿನೇಷನ್ ಅವಾಗಿರಲಿಲ್ಲ ಆಮೇಲೆ ರೆಗ್ಯುಲರ್ ಟೈಮ್ ಟೇಬಲ್ ಅಂತೂ ಅವ್ರು ಮೈಂಟೇನೇ ಮಾಡ್ತಾ ಇರಲಿಲ್ಲ ಯಾಕಂದರೆ ಕೆಲವೊಂದು ಪ್ಲೇಸಸ್ ಒಳಗೆ ಹೆಂಗಾಗ್ತಿತ್ತು ಈ ಬನಿಯಾನ ಟ್ರೀ ಆಮೇಲೆ ಯಾರ್ದಾದ್ರೂ ವಿಲೇಜ್ ಯಾವುದಾದ್ರೂ ಹಳ್ಳಿ ಒಂದು ಕಾರ್ನರ್ ಒಳಗಡೆ ಯಾವುದಾದ್ರೂ ಟೆಂಪಲ್ ಒಳಗಡೆ ಕೆಲವೊಂದು ಸತಿ ಯಾರು ಕಲಿಸ್ತಿರ್ತಾರಲ್ಲ ಯಾರು ಗುರು ಇರ್ತಾರಲ್ಲ ಆತನ ಮನೆಯೊಳಗಡೆ ಏನಾಗ್ತಾ ಇತ್ತು ಟೀಚಿಂಗ್ ನಡೀತಾ ಇತ್ತು ಆಮೇಲೆ ಏನಾಗ್ತಿತ್ತು ಅಂತಂದರೆ ಕೆಲವೊಂದು ಸರ್ತಿ ಕ್ಲಾಸಸ್ ಏನಾಗ್ತಿರಲಿಲ್ಲ ಹಾರ್ವೆಸ್ಟ್ ಟೈಮ್ ಇರುತ್ತಲ್ಲ ಅಂದರೆ ಯಾವಾಗ ಬೆಳೆಯನ್ನು ಕೊಯ್ಲಿಕ್ಕೆ ಬರುತ್ತಲ್ಲ ಸೊ ಆ ಕೊಯ್ಲು ಮಾಡೋ ಟೈಮ್ ಒಳಗಂತೂ ಯಾರೂ ಶಾಲೆಗೆ ಬರ್ತಾ ಇರಲಿಲ್ಲ ಆ ಟೈಮ್ ಒಳಗೆ ಶಾಲೆ ರಜಾ ಉಳಿದ ಟೈಮೊಳಗೆ ಏನು ಮಾಡ್ತಾಯಿದ್ರು ಶಾಲೆಗೆ ಬರ್ತಾಯಿದ್ರು ಸೊ ಈ ಥರ ಆದಂಥ ಒಂದು ಏನಿತ್ತು ಸಿಸ್ಟಮ್ ಅಲ್ಲಿ ಇತ್ತು ಅನ್ನೋದಕ್ಕೆ ಕಾರಣಕ್ಕಾಗಿ ಏನಂತ ಹೇಳ್ತೀವಿ ನಾವು ಫ್ಲೆಕ್ಸಿಬಲ್ ಇತ್ತು ಅಂತ ಹೇಳ್ತೀವಿ ಹೌದಾ ಸೊ ಪಿ ಅಂತೂ ನಾನು ನಿಮ್ಗೆ ಹೇಳಿದೆ ಡಿಪೆಂಡೆಂಡ್ ಆರ್ ದಿ ಪೇರೆಂಟ್ಸ್ ಇನ್ಕಮ್ ಮೇಲೆ ಡಿಪೆಂಡ್ ಆಗಿತ್ತು ಕ್ಲಾಸನ್ನು ಏನಾಗಿತ್ತು ಹಾರ್ವೆಸ್ಟ್ ಟೈಮ್ ಒಳಗೆ ನಡೀತಾ ಇರಲಿಲ್ಲ ಅನ್ನುವಂಥದ್ದು ನೆಕ್ಸ್ಟ್ ಇದೆಲ್ಲವನ್ನು ನೋಡಿ ಅವ್ರು ಏನು ಮಾಡ್ತಾರೆ ಇದನ್ನು ಬದಲು ಮಾಡಲಿಕ್ಕೆ ಹೋಗ್ತಾರೆ ಯಾರು ಬ್ರಿಟಿಷರು ಹೀಗಾಗಿ ಏನಾಗುತ್ತೆ ಹೊಸ ರೂಟೀನ್ಸ್ ಬರುತ್ತೆ ಹೊಸ ರೂಲ್ಸ್ ಬರ್ತಾ ಹೋಗುತ್ತೆ ಸೊ ಏನು ಹೊಸ ರೂಲ್ಸ್ ಮತ್ತು ಹೊಸ ರೂಟೀನ್ಸ ಏನೇನಿದ್ವು ಆಮೇಲೆ ನ್ಯಾಷನಲ್ ಎಜುಕೇಷನ್ ರಾಷ್ಟ್ರೀಯ ಶಿಕ್ಷಣದ ಕಾರ್ಯಸೂಚಿ ಅಂತ ಬರುತ್ತೆ ಸೊ ಏನಿತ್ತು ರಾಷ್ಟ್ರೀಯ ಶಿಕ್ಷಣದ ಕಾರ್ಯಸೂಚಿ ಆ್ಯಂಡ್ ಮಹಾತ್ಮ ಗಾಂಧಿ ರವೀಂದ್ರನಾಥ್ ಟ್ಯಾಗೋರ ಅವ್ರದ್ದು ಬೇರೆ ಬೇರೆ ಥಾಟ್ಸು ಹೇಳ್ತಾ ಹೋಗ್ತಾರೆ ಅವರೇನು ಮಾಡ್ತಾರೆ ಅವರ ಥಾಟ್ಸನ್ನು ಇಲ್ಲಿ ಹೇಳ್ತಾರೆ ಏನಾಗಿತ್ತು ಅವರ ಪ್ರಕಾರ ಶಿಕ್ಷಣ ಪದ್ಧತಿ ಯಾವ ರೀತಿ ಇರಬೇಕಾಗಿತ್ತು ಇದೆಲ್ಲವನ್ನು ನಾವೇನು ಮಾಡೋಣ ನೆಕ್ಸ್ಟ್ ಪಾರ್ಟಲ್ಲಿ ನೋಡ್ತಾ ಹೋಗೋಣ ಅದಕ್ಕೆ ಇನ್ನು ನೆಕ್ಸ್ಟ್ ನಮ್ಮ ತಂಡ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ಎನ್ ಸಿ ಆರ್ ಟಿ ಸ್ಟೇಟ್ ಬುಕ್ಸ್ ಸಾವಿರಕ್ಕೂ ಹೆಚ್ಚಿನ ಪ್ರಶ್ನೆ ಪತ್ರಿಕೆ ಚರ್ಚೆ ಟೆಲಿಗ್ರಾಮ್ ಗ್ರೂಪ್ನಲ್ಲಿ ದಿನನಿತ್ಯ ನೂರಕ್ಕೂ ಹೆಚ್ಚು ಕ್ವಿಜ್ ಮತ್ತು ಸ್ಟ್ಯಾಂಡರ್ಡ್ ಪುಸ್ತಕಗಳನ್ನು ಸಂಪೂರ್ಣವಾಗಿ ಚರ್ಚಿಸುವ ಹೊಸ ಪ್ರಯತ್ನಕ್ಕೆ ಕೈ ಹಾಕಿದ್ದೇವೆ ಇದಕ್ಕೆ ನಿಮ್ಮ ಸಹಕಾರ ತುಂಬಾ ಅಗತ್ಯ ನಮ್ಮ ಟೆಕ್ನಿಕಲ್ ಟೀಮ್ ಮತ್ತು ಹೊಸ ಟೆಕ್ನಾಲಜಿ ಅಳವಡಿಕೆಗಳಿಗೆ ನೀವು ಜಾಯಿನ್ ಆಪ್ಷನ್ ಮೂಲಕ ಸಹಾಯ ಮಾಡಬಹುದು ಶಿಶು ಟ್ವೆಂಟಿ ನೈನ್ ರುಪೀಸ್ ಕಿಶೋರ್ ಫಿಫ್ಟಿ ನೈನ್ ರುಪೀಸ್ ತರುಣ್ ಒನ್ ಫಿಫ್ಟಿ ನೈನ್ ರುಪೀಸ್ ಅದು ಸಾಧ್ಯವಾಗದಿದ್ದ ಪಕ್ಷದಲ್ಲಿ ಸಬ್ಸ್ಕ್ರೈಬ್ ಮಾಡುವ ಮುಖಾಂತರ ನೀವು ನಮಗೆ ಬೆಂಬಲವನ್ನು ಸೂಚಿಸಬಹುದು ಸೊ ಒನ್ ಇಂಪಾರ್ಟೆಂಟ್ ನೋಟ್ ಹಿಯರ್ ಹೆಚ್ಚು ಬಂದ ಹಣವನ್ನು ನಾವೇನು ಮಾಡ್ತೀವಿ ಐಡಿಯಾಸ್ ಫೋರಂ ವತಿಯಿಂದ ಚಾರಿಟೇಬಲ್ ಟ್ರಸ್ಟ್ ಮೂಲಕ ಬಡ ವಿದ್ಯಾರ್ಥಿಗಳ ವಿದ್ಯಾಭ್ಯಾಸಕ್ಕಾಗಿ ಸಹಾಯ ಮಾಡಲಾಗುವುದು ಸೊ ದಾಟ್ಸ್ ಇಟ್ ಗೈಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಡೂ ಲೈಕ್ ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ ಶೇರ್ ಮಾಡೋದ್ರಿಂದ ನಿಮ್ಮ ಫ್ರೆಂಡ್ಸ್ಗೂ ಕೂಡ ಹೆಲ್ಪ್ ಆಗುತ್ತೆ ಓಕೆನಾ ಸೊ ದ್ಯಾಟ್ಸ್ ಇಟ್ ಹ್ಯಾವ್ ಅ ನೈಸ್ ಡೇ ಹೆಡ್ ಐಲ್ ಮೀಟ್ ಯು ಅಗೇನ್ ಇನ್ ದ ನೆಕ್ಸ್ಟ್ ಪಾರ್ಟ್ ಆಫ್ ದ ವಿಡಿಯೋ